ಕಾಳಿಂಗನ ಅವರು ಅಂದ್ರೆ ಬಹುಶಃ ಅವರು ವಿಶ್ವಮಾನವ ಅಲ್ವಾ? ಪ್ರಪಂಚಕ್ಕೆ ಬೆಳಕು ಕೊಡುವ ಸೂರ್ಯ ಒಬ್ಬನೇ, ಒಬ್ಬನೇ. ಮತ್ತೊಬ್ಬ ಯಾವನು ಪ್ರಪಂಚಕ್ಕೆ ಬೆಳಕು ಕೊಟ್ಟಾದ್ರೆ ಹೇಸಿಗೆ ಆಗುತ್ತದೆ. ಕೃತಕವೇ ಕೃತಕವೇ. ಟೆಂಟ್ ಮೇಳದಲ್ಲಿ ಆ ಅಭಿಮನ್ಯು ಕಾಳಗ ಆಗ್ತಾ ಇದ್ದದ್ದೇ ಕಡಿಮೆ. ಸಾಲಿಗ್ರಾಮ ಮೇಳದಲ್ಲಿ ಎಲ್ಲೋ ಒಂದೆರಡಾಯ್ತು. ಆಗ ನಾನು ಕೊಡ್ತಿರ್ಲಿಲ್ಲ, ಬೇರೆ ಯಾರಿಗೂ ಕೊಡ್ತಿದ್ರು. ನಾನು ಅದ್ರ ಬಗ್ಗೆ ಬೇಸರ ಮಾಡಲಿ, ಎಲ್ಲ ಒಂದಿನ ಬಾಯಿ ಬಿಟ್ಟು ಕೇಳಿದ್ರು, ಮಾಡ್ತೇನೋ ಅಭಿಮನ್ಯು ನೋಡ್ರು. ಹೌದು, ನಮ್ಗೆ ಹಿರಣ್ಯಕಶಿಪು ಅಂತ ಅಂದ ತಕ್ಷಣ ರಾಜ್ಕುಮಾರ್ ಕಣ್ಣೆದುರಿಗೆ ಬರ್ತಾರೆ. ಯಕ್ಷಗಾನದಲ್ಲಿ ಅಭಿಮನ್ಯು ಅಂದ ತಕ್ಷಣ ನೀವು ನೆನಪಿಗೆ ಬರ್ತಾರೆ. ಸಾಕು, ನನ್ನ ಬದುಕಿನ ಈ ವೃತ್ತಿಗೆ ಭಗವಂತ ಕೊಟ್ಟ ಸಾರ್ಥಕದ ಕ್ಷಣ ಅಂತ ಭಾವಿಸ್ತೇನೆ. ರಾಜ್ಯೋತ್ಸವ ಸುಲಭ ಅಲ್ಲ, ಅದು ಹೇಗೆ ಬಂತು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಬಂತು, ಅಭಿಮಾನಿಗಳ ಅಭಿಮಾನದ ಹಾರೈಕೆ ಇರ್ಬೋದು, ಯಕ್ಷಕಲಾ ಮಾತೆಯ ಅನುಗ್ರಹ ಇರ್ಬೋದು, ಬಂದಿದೆ. ಅದು ನಾನು ಅಂತಲ್ಲ, ಕಲಾವಿದನಿಗೆ ಸಂಪತ್ತು ಯಾವುದು ಕೇಳಿದ್ರೆ ಅದೇ. ನನಗೆ ಯಾವ ಮತ್ತೊಬ್ಬನಿಗೆ ಅಂತದೆ ಏನು ಇಲ್ಲ. ಅಭಿಮಾನಿಗಳಿದ್ದಿದೆ ಅಂತದ್ದು ಯಜಮಾನರಿಗೂ ಬೇಡ, ಕಲಾವಿದ ಅಭಿಮಾನಿಗಳು ಬಯಸದೆ ಇದ್ರೆ ಯಜಮಾನರಿಗೆ ಬೇಕಾ? ಅದು ಕೆಲವರು ಅಭ್ಯಾಸ, ಹೋದಲ್ಲೆಲ್ಲ ಕಚ್ಚೋದು, ಈ ಕೊಂಬು ಬಂದ ಗೂಳಿ ಆಗಿ ಅದಕ್ಕೆ ಎಂತ ಸಿಕ್ಕದಿದ್ರೆ ಕಡೆಗೆ ಮಣ್ಣು ದಿನ್ನೆಗಾದ್ರೂ ಆಗಲ್ಲ. ಅವನನ್ನು ನಾವು ನಮ್ಮ ಲೆಕ್ಕಕ್ಕೆ ತಂದು ಅವನನ್ನು ಬೆಳೆಸಿದ್ರೆ ಪ್ರದರ್ಶನ ಒಳ್ಳೆ ಆಗ್ತದೆ, ಜನರ ಕಣ್ಣಿಂದಲೂ ನಾವು ಕೂಡ ಒಳ್ಳೆಯವರಾಗ್ತೇವೆ. ಈಗ ನಾವು ಇವತ್ತು ಒಬ್ಬನನ್ನು ಮೆಟ್ಟಿದ್ರೆ ನಾಳೆ ನಮಗಿಂತ ಹೆಚ್ಚು ಬೆಳೆದು ನಮ್ಮನ್ನು ನಾಳೆ ಅವನು ಮೆಟ್ತಾರೆ. ದಾರೇಶ್ವರರು ಹಾಗೆ ಅವರು ಅದ್ಭುತವೇ ಇದ್ದರು. ಅವ್ರ ಬಗ್ಗೆ ರಂಗ ಮಾಂತ್ರಿಕ ಅಂತ ಜನ ಅವರಿಗೆ ಒಳ್ಳೆಯ ಹೆಸರನ್ನು ಕೊಟ್ಟಿದ್ದಾರೆ. ಅದು ಸಾರ್ಥಕ ಅವರಿಗೆ. ನಮಸ್ಕಾರ ಜನಪ್ರತಿನಿಧಿಯ ರಂಗಸ್ಥಳ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಹುಕ್ವಾಡಿ. ಯಕ್ಷಗಾನದಲ್ಲಿ ಸುಮಾರು 4-5 ದಶಕಗಳ ಕಾಲ ನಿರಂತರವಾದಂತಹ ಸೇವೆಯನ್ನ ನೀಡಿ ರಂಗದ ಅನಭಿಷಕ್ತ ದೊರೆ ಅಂತ ಹೆಸರು ಮಾಡಿದವರು ನಮ್ಮ ಜೊತೆಗೆ ಬಂದಿದ್ದಾರೆ. ರಂಗದ ಪಾದರಸ, ರಂಗದ ಚುರುಕಿನ ಅಭಿಮನ್ಯು, 60 ಅಭಿಮನ್ಯು ಅಂತ ಎಲ್ಲ ಪ್ರಸಿದ್ಧಿಗೆ ಖ್ಯಾತರಾದಂತಹ ತೀರ್ಥಹಳ್ಳಿ ಗೋಪಾಲಾಚಾರ್ಯರು ನಮ್ಮ ಜೊತೆಗಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತೀರ್ಥಹಳ್ಳಿ ಗೋಪಾಲಾಚಾರ್ಯರನ್ನ ಸಂದರ್ಶಿಸೋದಕ್ಕಾಗಿ ನಾವು ಬಂದಿದ್ದೇವೆ. ಅವರನ್ನ ಸಂದರ್ಶಿಸೋಣ, ಅವ್ರ ಜೊತೆಗೆ ಒಂದಿಷ್ಟು ಮಾತುಗಳನ್ನ ಆಡೋಣ. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ, ತೊಂದ್ರೆ ಇಲ್ಲ. ನಿವೃತ್ತಿ ಜೀವನ ಅಲ್ಲ. ನಿಮ್ಮ ಬಗ್ಗೆ ಕೇಳಿದ್ದೇವೆ ಬೇರೆ ಬೇರೆ ಸಂದರ್ಶನಗಳಲ್ಲಿ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಓದಿ ಕೇಳಿ ನೋಡಿ ತಿಳ್ಕೊಂಡಿದ್ದೇವೆ. ಆದ್ರೆ ನಿಮ್ಮನ್ನ ಖುದ್ದಾಗಿ ಭೇಟಿಯಾಗಿ ಒಂದಿಷ್ಟು ಮಾತನಾಡಬೇಕು ಅಂತ ಅನ್ನಿಸಿತು, ಹಾಗಾಗಿ ನಿಮ್ಮ ಜೊತೆಗೆ ಬಂದಿದ್ದೇವೆ. ನೀವು ನಮ್ಮ ಜೊತೆಗೆ ಪಾಲ್ಪಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಆರಂಭದಲ್ಲಿ ಧನ್ಯವಾದಗಳನ್ನ ಹೇಳ್ಕೊಂಡು ನಿಮ್ಮ ಜೊತೆಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತೇನೆ. ನಿಮ್ಮ ಯಕ್ಷಗಾನದ ಪ್ರಾಥಮಿಕ ಹೆಜ್ಜೆಗಳ ಬಗ್ಗೆ ಒಂದಿಷ್ಟು ಒಂದು ಕ್ಷಣದಲ್ಲಿ ನೆನಪು ಮಾಡಿಕೊಳ್ಳೋದಾದ್ರೆ, ನಾನು ಜಾತಿಯಲ್ಲಿ ವಿಶ್ವಕರ್ಮ,
ನಮ್ಮಪ್ಪ ಜಾತಿ ಉದ್ಯೋಗವನ್ನೇ ಮಾಡ್ತಾ ಇದ್ದವರು, ಅಂದ್ರೆ ಬಡಗಿ ಕಾರ್ಪೆಂಟರ್ ಅಂತ ಹೇಳ್ತಾರೆ, ಮರದ ಕೆಲಸ ಅದನ್ನ ಮಾಡ್ತಾ ಇದ್ದವರು. ನಾವು ಮೊದಲು ತೀರ್ಥಹಳ್ಳಿ ಪೇಟೆಯಲ್ಲೇ ಇತ್ತು, ಕಾರಣಾಂತರದಿಂದ ಹಳ್ಳಿಗೆ ಹೋಗಬೇಕಾಯ್ತು. ಅಲ್ಲಿ ಇದ್ದ ಊರಿಂದ ಶಾಲೆಗೆ ಸಾಧಾರಣ 1 ಕಿಲೋಮೀಟರ್ ದೂರ. ಆಗ ಮತ್ತೆ ಹೀಗೆಲ್ಲ ವ್ಯವಸ್ಥೆಗಳಿಲ್ಲಲ್ಲ, ಶಾಲೆ ನನ್ನ ಅಭ್ಯಾಸಗಳಲ್ಲೇ ನಿಂತು ಹೋಯ್ತು. ಬದುಕು ಅನಿವಾರ್ಯ, ಅಪ್ಪನ ಜೊತೆಗೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗ್ತಾ ಇದ್ದೆ. ನಮ್ಮಪ್ಪ ಹವ್ಯಾಸಿ ಯಕ್ಷಗಾನ ಕಲಾವಿದ್ರು, ಅವರು ಭಾಗವತಿಗೆ ಮಾಡ್ತಿದ್ರು, ಮೊದಲೆಗಾರಿಕೆ ಮಾಡ್ತಿದ್ರು, ಚಂಡೆ ಬಾರಿಸ್ತಿದ್ರು. ನಮ್ಮಲ್ಲಿ ಘಟ್ಟದಲ್ಲಿ ಯಕ್ಷಗಾನ ಇಲ್ಲಿಯಷ್ಟು ಹೆಚ್ಚು ಇಲ್ಲ, ಸ್ವಲ್ಪ ವಿರಳ. ಆದ್ರೂ ಆಗೊಮ್ಮೆ ಈಗೊಮ್ಮೆ ಯಕ್ಷಗಾನ ತಾಳ ಮೊದಲೇ ಅಲ್ಲಿ ಇಲ್ಲಿ ನಡೀತಾ ಇತ್ತು, ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಬೇಸಿಗೆ ಕಾಲದಲ್ಲಿ ಈ ಊರಿನ ಮೇಳಗಳು ಅಲ್ಲಿಗೆ ಬರ್ತಾ ಇತ್ತು, ಅಲ್ಲಿಗೂ ಕರ್ಕೊಂಡು ಹೋಗ್ತಾ ಇದ್ರು. ಆ ಬಣ್ಣದ ಬದುಕು ನನಗೊಂದು ರೀತಿ ಆಕರ್ಷಣೆ ಆಯ್ತು. ಹೌದು, ಅಲ್ಲಿಂದ ಆರಂಭ ಆಯ್ತು. ಹಾಗೆ ನಾನು ತೀರಾ ಸಣ್ಣವ, ಮಾಡ್ಲಿಕ್ಕೆ ನಾನು ಮರದ ಕೆಲಸವೂ ಮಾಡಿದ್ದೇನೆ, ಕಬ್ಬಿಣದ ಕೆಲಸವೂ ಮಾಡಿದ್ದೇನೆ, ಆದ್ರೆ ನನಗೆ ಕೈ ಹಿಡಿದಿದ್ದು ಈ ಯಕ್ಷಗಾನ. ಹೌದು, ಮೊದಲು ನನ್ನ 14ನೇ ವಯಸ್ಸು 1970 ಕಾಣುತ್ತೆ. ತೀರ್ಥಹಳ್ಳಿ ರಂಜನಕಟ್ಟೆ ಮೇಳದಲ್ಲಿ ಅದಕ್ಕಿಂತ ಮೊದಲು ಚಿಕ್ಕಮಗಳೂರಿಗೆಲ್ಲ ಹೋಗಿ ವೇಷ ಮಾಡ್ತಾ ಇತ್ತು. ಆದ್ರೆ ರಂಗ ಪ್ರವೇಶ ಮಾಡಿದ್ದು ಅಂತ ಹೇಳಿದ್ರೆ ಅಧಿಕೃತವಾಗಿ, ಹೌದು, ತೀರ್ಥಹಳ್ಳಿ ಶಿವರಾಜಪುರ ರಂಜನಕಟ್ಟೆ ಮೇಳ, ಅಲ್ಲಿ ಗೆಜ್ಜೆ ಕಟ್ಟಿ ವೇಷ ಮಾಡಿದ್ದು. ಪ್ರಪ್ರಥಮವಾಗಿ ರತಿ ಕಲ್ಯಾಣದ ರತಿ ಮಾಡಿದ್ದು, ಅಲ್ಲಿಂದ ಆರಂಭ. ಸ್ತ್ರೀ ವೇಷದಿಂದ ಪುಂಡು ವೇಷ, ಮತ್ತೆ ಇಲ್ಲಿ ತನಕ ಬಂತು ನಿಮ್ಮ ಬೇಡಿಕೆ ಕೇಳಿದ್ರೆ, ಇವತ್ತು 68 ವರ್ಷ ನಿಮ್ಗೆ, ಇವತ್ತಿಗೂ ಕೂಡ ನೀವು ಬೇಡಿಕೆಯನ್ನ ಕಳೆದುಕೊಂಡಿಲ್ಲ ಅನ್ನುವಂಥದ್ದು ಏನೋ. ನಾನು ನಿವೃತ್ತಿ ಆಗುವ ಉದ್ದೇಶವಾದೆ, ಮನುಷ್ಯ ಹೆಸರು ಮಾಡುವುದೇ ಕಷ್ಟ, ಆ ಮಾಡಿದ ಹೆಸರನ್ನು ಉಳಿಸಿಕೊಳ್ಳುವುದು ಇನ್ನೂ ಕಷ್ಟ. ಇನ್ನು ನಾನು ರಂಗದಲ್ಲಿದ್ದೆ, ನಾನು ಅಂತಲ್ಲ ಸಾಧಾರಣ ಎಲ್ಲರಿಗೂ ಹಾಗೆ, ಮೊದಲಿನ ಹಾಗೆ ಈಗ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ, ಆಗುದಿಲ್ಲ. ಆಗ ಸಹಜವಾಗಿ ಬೇಡಿಕೆಗಳು ಜನರಿಂದ ಮಳೆಯಾಗುದು ಇದೆಲ್ಲ ಆಗ್ತದೆ. ನಾನು ನನ್ನ ಅವಗಾಹನೆಗೆ ಬಂದ ಹಾಗೆ ಯಾವುದೋ ಒಂದು ರೀತಿಯ ಹೆಸರು ನನಗೆ ಬಂದಿದೆ, ಅದು ಹಾಗೆ ಉಳಿಲಿ. ಉಳಿಬೇಕಾದ್ರೆ ಹಾಗೆ ನಾನು ಅಲ್ಲಿಂದ ಯಕ್ಷಗಾನ ರಂಗಕ್ಕೆ ನಿವೃತ್ತಿ ಅಂತ ಹೆಸರೇ ಇಲ್ಲ ಅಲ್ವಾ. ಕೂಡಿದಷ್ಟು ಕಾಲ 70 ವರ್ಷದವರು ಇದ್ದಾರೆ, 75 ವರ್ಷದವರು ಇದ್ದಾರೆ. ಅವರು ಯಾಕೆ ಮಾಡ್ತಾರೆ ಏನ್ ಮಾಡ್ತಾರೆ ಅದು ಬೇಡ, ನನಗೆ ಅದು ಬೇಕಾಗಿರಲಿಲ್ಲ. ಏನೋ ಒಂದು ಬಂದ ಹೆಸರು ಉಳಿಬೇಕು ಅಂತಾದ್ರೆ ಅದು ಹಾಗೆ ಇರ್ಬೇಕನ್ನುವ ಕಾರಣಕ್ಕಾಗಿ ಮತ್ತೆ ಸಾಕು, ನಂಗಿದ್ರು ರಂಗದಲ್ಲಿ ಆದ ರೀತಿ ದುಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನಿಂದ ಏನು ಜನ ಬಯಸ್ತಾರೆ ಅದನ್ನು ಕೊಡ್ಲಿಕ್ಕೆ ನನಗಾಗುದಿಲ್ಲ, ಹಾಗಾಗಿ ಸಾಕು ಅಂತ ಕೈದ್ ಮಾಡಿದೆ. ಆರಂಭದಿಂದ ಇದು ಅತ್ಯ. ನೀವು 60 ವರ್ಷದ ತನಕವೂ ಕೂಡ ಅಭಿಮನ್ಯು ಪಾತ್ರವನ್ನ ಮಾಡಿದವರು. ಹೌದು, ಯಕ್ಷಗಾನದಲ್ಲಿ ಅಭಿಮನ್ಯು ಪಾತ್ರ ಇದೆಯಲ್ಲ, ಅದು ಬಹಳ ಚುರುಕಿನ ಪಾತ್ರ, ಪುಂಡು ವೇಷ ಇರುವಂತದ್ದು ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು. 60ರ ತನಕವೂ ಕೂಡ ಅಭಿಮನ್ಯು ಪಾತ್ರದ ನೀವು ಮಾಡಿ ಜನರ ಮನಸ್ಸನ್ನ ಸೆಳೆದವರು, ಏನು ನಿಮ್ಮಲ್ಲಿ ಆ ತರದೊಂದು ಮಾಯಕ ಶಕ್ತಿ ಇದೆಯಾ? ಹಾಗಾದ್ರೆ ನನ್ನಲ್ಲಿ ಅಂತದ್ದು ಇಲ್ಲ, ನಾನು ಶ್ರದ್ಧೆಯ ಶಕ್ತಿ ಅಷ್ಟೇ. ಸಾಲಿಗ್ರಾಮ ಮೇಳದಲ್ಲಿರುವಾಗ ಕಾಳಿಂಗನವಡ್ರ ಭಾಗವತಿಗೆ ನಿರ್ದೇಶನ, ಕಾಳಿಂಗನವಡ್ರ ಅಂದ್ರೆ ಬಹುಶಃ ಅವರು ವಿಶ್ವಮಾನವ ಅಲ್ವಾ, ಅವರ ನಿರ್ದೇಶನದಲ್ಲಿ ಅದು ಟೆಂಟ್ ಮೇಳದಲ್ಲಿ ಆ ಅಭಿಮನ್ಯು ಕಾಳಗ ಆಗ್ತಾ ಇದ್ದದ್ದೇ ಕಡಿಮೆ. ಸಾಲಿಗ್ರಾಮ ಮೇಳದಲ್ಲಿ ಎಲ್ಲೋ ಒಂದೆರಡಾಯ್ತು, ಆಗ ನಾನು ಕೊಡ್ತಿರ್ಲಿಲ್ಲ, ಬೇರೆ ಯಾರಿಗೂ ಕೊಡ್ತಿದ್ರು. ನಾನು ಅದ್ರ ಬಗ್ಗೆ ಬೇಸರವೂ ಮಾಡಲಿ, ನಾನು ಶ್ರೀವೇಶದಿಂದ ಪುಂಡು ವೇಷಕ್ಕೆ ಬರುವ ಹಂತ ಎಲ್ಲ ಒಂದಿನ ಬಾಯಿ ಬಿಟ್ಟು ಕೇಳಿದ್ರು, ಮರ್ತೇನೋ ಅಭಿಮನ್ಯು ನೋಡ್ರು. ಹೌದು ಅಲ್ಲ, ನನ್ಗಿದ್ದಿದ್ದು ಅದೇ ಅಲ್ವಾ ಅಂತ ವೇಷ ಮಾಡ್ಬೇಕು ಅಂತ. ಹಾಗಂತ ನಾನು ಬಾಯಿ ಬಿಟ್ಟು ಕೇಳಲಿಕ್ಕೆ ನನಗೂ ಸ್ವಾಭಿಮಾನ, ಒಂದು ಸ್ವಾಭಿಮಾನ, ಮತ್ತೊಂದು ನಂಗೆ ಪೂರ್ವ ಮುಟ್ಕೊಳ್ಲಿಕ್ಕೆ ಆಗ್ತದೆ ಇಲ್ವೋ ಏನೋ ಭಯ ಕೂಡ ಇತ್ತು. ಆದ್ರೂ ಆ ವಯಸ್ಸಿನ ಸೊಕ್ಕು ಮಾಡ್ತೇನೆ ಅಂತೆ. ಅಲ್ಲಿಂದಲೇ ಆರಂಭ. ಆರಂಭಗೊಂಡದ್ದು ನೀವು ಹೇಳಿದಾಗೆ 60ರವರೆಗೂ ಬಂದಿದೆ. ಎಲ್ಲಿವರೆಗೆ ಅಭಿಮನ್ಯು ಕಾಳಗ ಆಗ್ತಿತ್ತು ಕೇಳಿದ್ರೆ, ಆ ಕಾಲದಲ್ಲಿ ಚಿಟ್ಟಾಣಿಯವರು ಇದ್ರು ಶಾಲಿಗ್ರಾಮ ಮೇಳದಲ್ಲಿ. ಹೌದು ಹೌದು, ಅವರಿಗೆ ಒಂದು ಪ್ರಸಂಗ, ನಮ್ಗೆ ಒಂದು ಪ್ರಸಂಗ. ಬುಡದಲ್ಲಿ ಅವರಿಗೆ
ಲಾಸ್ಟ್ಗೆ ಚಕ್ರವ್ಯೂಹ ನನಗೆ ಅಲ್ಲಿವರೆಗೆ ಬಂದಿತ್ತು. ಅಷ್ಟು ಬೇಡಿಕೆ ಬೇಡಿಕೆ ಇತ್ತು, ಬೇಡಿಕೆ ಇತ್ತು, ಅಷ್ಟೇ ಒಳ್ಳೇದು ಆಗ್ತಿತ್ತು. ಅಂದ್ರೆ ಯಕ್ಷಗಾನದಲ್ಲಿ ಅಭಿಮನ್ಯು ಪಾತ್ರದ ಹೆಸರು ಇದೆಯಲ್ಲ, ಪಾತ್ರ ಇದೆಯಲ್ಲ, ಅದು ನಿಮಗೆ ಸಾರ್ಥಕವಾಗಿ ಒಪ್ಪುತ್ತದೆ ಅಂತ ನನಗೆ ಅನಿಸುತ್ತೆ. ನಾನೊಬ್ಬ ಕಲಾವಿದ ಅಂತ ಯಕ್ಷಗಾನ ಅಭಿಮಾನಿಗಳು ಗುರುತಿಸಿದ್ದೆ ಅಭಿಮನ್ಯುವಿಂದ. ಮತ್ತೆ ಬರಲಿಕ್ಕೆ ಉಂಟ, ಸಾರ್ಥಕವೇ ಅದು, ಹಾಗೆ ಇರ್ಲಿ ಅನ್ನುವ ಕಾರಣಕ್ಕಾಗಿ ಕೈ ಮಾಡಿ. ನೀವು ಖಾಲಿ ಅಭಿಮನ್ಯು ಅಲ್ಲ, ಅಭಿಮನ್ಯು ಅಂತಹ ಅನೇಕ ಪುಂಡು ವೇಷಗಳ ಮತ್ತೆ ಪೌರಾಣಿಕ ಪ್ರಸಂಗಗಳಿರ್ಲಿ ಸಾಮಾಜಿಕ ಪ್ರಸಂಗಗಳಿರ್ಲಿ ಆ ಎಲ್ಲ ಏನು ಪಾತ್ರಗಳು ಸಿಗುತ್ತೋ ನಿಮಗೆ ಅದಕ್ಕೆ ಸಂಪೂರ್ಣವಾಗಿ ಜೀವ ಕೊಡುವಂತಹ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ರಿ. ಯಾವ ರೀತಿಯಲ್ಲಿ ನೀವು ಅಧ್ಯಯನ ಮಾಡ್ತಾ ಇದ್ರಿ ಅಂತ, ರಂಗ ಪ್ರವೇಶವನ್ನ ಮಾಡುವುದಕ್ಕಿಂತ ಮೊದಲು ಅಂತ? ಹೌದು, ಈಗ ಒಂದು ಹೊಸ ಪ್ರಸಂಗ ಆದ್ರೆ ಆ ಪ್ರಸಂಗ ಯಾರ್ಯಾರಿಗೆ ಯಾವ್ಯಾವ ಪಾತ್ರ ಅಂತ ಭಾಗವತರು, ಪ್ರಸಂಗಕರ್ತರು, ಮೇಳದ ಯಜಮಾನರು ಸೇರಿ ತೀರ್ಮಾನಿಸ್ತಾರೆ. ಆ ಪಾತ್ರದ ಗುಣ ಸ್ವಭಾವಗಳೇನು ಅಂತ ಮೊದಲು ತಿಳ್ಕೊಳ್ತೇನೆ ನಾನು. ಆ ಪ್ರಸಂಗದಲ್ಲಿ ಆ ಪಾತ್ರಕ್ಕಿರುವ ಸ್ಥಾನಮಾನಗಳೇನು ಅಂತ ತಿಳ್ಕೊಳ್ತೇನೆ. ಇದು ಯಾಕೆ ಹೇಳಿದೆ ಅಂದ್ರೆ, ನಾನು ಹೆಚ್ಚು ಮಾಡಿದ್ದು ಕಥಾನಾಯಕ, ಎಲ್ಲೋ ಒಂದೆರಡು ಬೆಳ್ಳಡಿಕೆ ಖಳನಾಯಕ ಕೂಡ ಮಾಡಿದ್ದೇನೆ. ಆದ್ರೆ ಅದು ನನ್ನ ದೇಹಕ್ಕೊಪ್ಪದೆ ಇದ್ರು ಪರಿಣಾಮ ಕೊಟ್ಟಿದೆ, ಪ್ರಭಾವ ಬೀರಿದೆ. ಯಾಕೆ ಕೇಳಿದ್ರೆ, ಹೇಳ್ತಾರಲ್ಲ ಪರಕಾಯ ಪ್ರವೇಶ ಮಾಡುದು ಅಂತ. ನಿಜವಾಗಿ ನನ್ನ ಗುಣ ಸಾತ್ವಿಕ ಗುಣ ಕಳೆದಾಯಕ ನನಗೆ ಕೊಟ್ಟಿದ್ದಾರೆ, ಅದು ಜನ ಒಪ್ಪಿದ್ದಾರೆ ಅಂದ್ರೆ ನಾನು ಅದನ್ನ ಆ ಪಾತ್ರದ ಗುಣವನ್ನು ತಿಳಿದು ಮಾಡಿದ್ದೇನೆ, ಆದ್ರಿಂದ ಪ್ರಯೋಜನ ಕೊಟ್ಟಿದೆ. ಅಲ್ಲ, ಯಕ್ಷಗಾನದಲ್ಲಿ ಅಭಿಮನ್ಯು ಪಾತ್ರಕ್ಕೆ ನೀವು ಹೇಗೆ ಹೆಸರು ಮಾಡಿದ್ದೀರೋ, ಸಿನಿಮಾ ರಂಗದಲ್ಲಿ ರಾಜ್ಕುಮಾರ್ ಒಂದಿಷ್ಟು ಪಾತ್ರಗಳು ಅಲ್ಲ, ನಾನು ನಿಮ್ಮನ್ನ ಮುಖತ ಸುಮ್ಮನೆ ಹೊಗಳೋದಲ್ಲ, ಅದಕ್ಕೆ ನೀವು ಅರ್ಹರು ಕೂಡ. ಸಿನಿಮಾದಲ್ಲಿ ರಾಜ್ಕುಮಾರ್ ಪೌರಾಣಿಕ ಪಾತ್ರಗಳಿಗೆ ಹೇಗೆ, ಈಗ ಅವರು ಬಬ್ರುಹಾನ ಮಾಡಿರ್ಬೋದು ಅಥವಾ ಬೇರೆ ಬೇರೆ ಹಿರಣ್ಯಕಶಿಪು ಇರ್ಬೋದು, ನಮ್ಗೆ ಹಿರಣ್ಯಕಶಿಪು ಅಂತ ಅಂದ ತಕ್ಷಣ ರಾಜ್ಕುಮಾರ್ ಕಣ್ಣು ಎದುರಿಗೆ ಬರ್ತಾರೆ, ಬರೋದಿಲ್ಲ. ಯಕ್ಷಗಾನದಲ್ಲಿ ಅಭಿಮನ್ಯು ಅಂದ ತಕ್ಷಣ ನೀವು ನೆನಪಿಗೆ ಬರ್ತಾರೆ ಸಾಕು. ನನ್ನ ಬದುಕಿನ ಈ ವೃತ್ತಿಗೆ ಭಗವಂತ ಕೊಟ್ಟ ಸಾರ್ಥಕದ ಕ್ಷಣ ಅಂತ ಭಾವಿಸ್ತೇನೆ. ಇವತ್ತಿಗೂ ಕೂಡ ನಿಮ್ಗೆ ಬೇಡಿಕೆ ಕಡಿಮೆ ಆಗಿಲ್ಲ ಅನ್ನೋದು, ಇವತ್ತು ಕೂಡ ನೀವು ವೇಷ ಕಟ್ಟತೀರಿ. ಹೌದು, ಬೇಡಿಕೆ ಉಂಟೋ ಇಲ್ಲೋ ಗೊತ್ತಿಲ್ಲ, ಹಾಗಂತ ಮನೆಯಲ್ಲಿದ್ದು ಸುಮ್ಮನೆ ಇರಬಾರದು ಅಂತ ಕರದಲ್ಲಿ ಹೋಗ್ತೇನೆ. ಯಾಕಂದ್ರೆ ಸುಮ್ಮನೆ ಕೂತ್ಕೊಂಡು ಬೇರೆ ಕೆಲಸ ಮಾಡ್ಲಿಕ್ಕೆ ಯಕ್ಷಗಾನ ಕಲಾವಿದರಿಗೆ ಆಗುದಿಲ್ಲ. ಆದ್ರಿಂದ ಮೌಟಿ ಆವರಿಸ್ತದೆ, ಕೈಕಾಲು ಬಿದ್ದು ಹೋಗ್ತದೆ, ಅದೆಲ್ಲ ಆಗಬಾರದು ಅಂತ ಸ್ವಲ್ಪ ಚುರುಕಾಗಿ ಇರಬೇಕು ಇರುವಲ್ಲಿವರೆಗೆ ಅನ್ನುವ ಕಾರಣಕ್ಕಾಗಿ ಕರದಲ್ಲಿ ಹೋಗ್ತೇನೆ, ಬರ್ತೇನೆ, ನನ್ನ ಕೈಲಿ ಕೂಡಿದ ಪಾತ್ರವನ್ನು ಮಾಡ್ತೇನೆ, ಕೊಟ್ಟ ಪಾತ್ರಕ್ಕೆ ನ್ಯಾಯ ಒದಗಿಸಬೇಕೆನ್ನುವುದು ನನ್ನ ಉದ್ದೇಶ. ಆಗಿದೆಯೋ ಬಿಟ್ಟಿದೆ ಪ್ರೇಕ್ಷಕರಿಗೆ. ಸೊ ಬಹಳ ಪ್ರಮುಖವಾಗಿ ನಾವು ಏನನ್ನ ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಯಕ್ಷಗಾನ ಮೇಳ ಅಂದ ತಕ್ಷಣ ಹಿರಿಯ ಕಲಾವಿದರಿರ್ತಾರೆ, ಯುವ ಕಲಾವಿದರಿರ್ತಾರೆ. ಸೊ ಒಬ್ಬೊಬ್ರು ಒಂದೊಂದು ಪಾತ್ರಗಳಿಗೆ ಹೆಸರಾಗಿರ್ತಾರೆ. ಬಹುಶಃ ಇವತ್ತು ಎಲ್ಲಾ ಪಾತ್ರಗಳನ್ನ ಮಾಡುವಂತಹ, ಎಲ್ಲಾ ಪಾತ್ರಗಳಿಗೂ ಸಮರ್ಥನೀಯವಾಗಿ ಅದಕ್ಕೆ ಜೀವ ತುಂಬುವಂತ ಕಲಾವಿದರನ್ನ ಬಹಳ ಕಡಿಮೆ ಕೆಲವು ಮಂದಿ ಇದ್ದಾರೆ. ಎಲ್ಲರಿಗೂ ಎಲ್ಲವೂ ಆಗುದಿಲ್ಲ ಅನ್ನೋದೇ ಮಾತು ಉಂಟಲ್ವಾ? ಹೌದು ಹೌದು ಹೌದು. ಅಂತದ್ರಲ್ಲಿ ನೀವು ಬಹುಶಃ ನೀವು ಕೊಟ್ಟಿರುವ ಎಲ್ಲಾ ಪಾತ್ರಗಳನ್ನ ಸಮರ್ಥವಾಗಿ ಎದುರಿಸ್ತಿದ್ರಿ ಅನ್ನುವಂಥದ್ದು. ಅದು ಎದುರುತ್ತಿದ್ರೆ ಕೊಟ್ಟ ಪಾತ್ರಕ್ಕೆ ನ್ಯಾಯ ಒದಗಿಸಲೇಬೇಕಲ್ವಾ? ಆದ್ರೆ ಖಳನಾಯಕ ಅಂದ್ರೆ ನನ್ನನ್ನು ಜನ ಖಳನಾಯಕನನ್ನಾಗಿ ನೋಡ್ಲಿಕ್ಕೆ ಮಾಡ್ಲೇ ಇಲ್ಲ. ಮಾಡಿದ ಪಾತ್ರಗಳು ಚೆನ್ನಾಗಾಗಿದೆ ಆಗಿದೆ ಬಿಟ್ರೆ ಆ ಮುಖದಲ್ಲಿ ನನ್ನ ನೋಡ್ಲಿಕ್ಕೆ ಇಷ್ಟಪಡುದಿಲ್ಲ, ನನಗೂ ಅದು ಮಾಡ್ಲಿಕ್ಕೂ ಇಷ್ಟ ಇಲ್ಲ ನನ್ನ ಗುಣ ಸ್ವಭಾವಕ್ಕೆ. ಆದ್ರೆ ಮಾಡಿದ್ದು ಒಳ್ಳೆಯದಾಗಿದೆ, ಅದಕ್ಕೆ ಕಾರಣ ನನ್ನ ಶ್ರದ್ಧೆ ಅಷ್ಟೇ. ಯಕ್ಷಗಾನದಲ್ಲಿ ತಮ್ಮದೇ ಆದಂತ ಒಂದು ಶೈಲಿಯನ್ನ ಈಗ ಈಗಲೂ ಕೂಡ ತುಂಬಾ ಜನ ಯಕ್ಷಗಾನ ಕಲಾವಿದರು, ಯಕ್ಷಗಾನ ಅಭಿಮಾನಿಗಳು ಹೇಳ್ತಾರೆ, ಗೋಪಾಲಾಚಾರ್ಯರು ಪ್ರವೇಶವೇ ಅಷ್ಟು ಅದ್ಭುತ, ಅಷ್ಟು ಚಂದ ಅವರು ರಂಗವನ್ನ ಪ್ರವೇಶ ಮಾಡೋದಂತ ಹೇಳಿದ್ರೆ ಅದಕ್ಕೋಸ್ಕರನೇ ಕಾಯ್ದು ಕೂರೋರು ಇದ್ದಾರೆ ತುಂಬಾ ಜನ. ಸೊ ಈ ಎದುರಿಗಿರುವ ಕಲಾವಿದರು ಕೂಡ ಅಷ್ಟೇ, ನೀವು ಪ್ರವೇಶ ಮಾಡ್ತೀರಿ ಅಂದ ತಕ್ಷಣ ಏನೋ ಒಂದು ಅವರಲ್ಲಿ ಮೈರೋಮಂಚನ ಆಗ್ತದೆ ಅನ್ನುವಂಥದ್ದನ್ನ ನಾನು ಸ್ವತಃ ಕೆಲವು ಕಲಾವಿದರು ಹೇಳೋದನ್ನ ನಾನು ಕೇಳಿದ್ದೇನೆ. ಅದು ಎಂತದ್ದು ಅಂತ ಗೊತ್ತಿಲ್ಲ ನನ್ಗೆ, ಅದು ಪ್ರವೇಶ ಮಾಡುವಾಗಲೇ ನೀರಸ ಆಗಬಾರದು ಅನ್ನುವುದು ನನ್ನ ಪ್ರವೇಶದಲ್ಲಿ ಇದ್ದಿರುವ ಕಲ್ಪನೆಗಳು, ಹಾಗಾಗಿ ಅದು ಜನರಿಗೆ ಪರಿಣಾಮ ಕೊಟ್ಟಿದೆ ಪ್ರವೇಶ. ನೋಡಿ, ಈಗ ಒಬ್ಬ ಕಲಾವಿದನ ಕೆಲಸ ನೋಡಿ, ಮಾತು ನೋಡಿ, ಅಭಿನಯ ನೋಡಿ, ಅಥವಾ ಅವನ ಇತರ ಚಟುವಟಿಕೆಗಳನ್ನು ನೋಡಿ ಗಮನಿಸಿದ ಆಮೇಲೆ
ರಂಗಕ್ಕೆ ಪ್ರವೇಶ ಆದ ಕೂಡಲೇ ಮೊದಲು ಕಾಣುವುದು ವೇಷ ಅಲ್ವಾ? ಅದು ಜನರಿಗೆ ಮುಟ್ಟಬೇಕು ಎನ್ನುವುದು ನನ್ನ ಮನಸ್ಸಿನಲ್ಲಿ ಒಂದಿರ್ತಿತ್ತು. ಮತ್ತೆ ನಾನು ಕೆಲವರ ಪ್ರವೇಶಗಳನ್ನೆಲ್ಲ ಕಂಡಿದ್ದೇನೆ. ಚಿಟಾಣಿಯವರು ಪ್ರಭಾವ ಬೀರಿದ್ದಾರೆ, ಸಿರಿಯಾದ ಮಂಜುನಾಯ್ಕರು, ನಗಲ ಜಗನ್ನಾಥ ಶೆಟ್ಟರು ಇತ್ಯಾದಿ ಇತ್ಯಾದಿ. ಉತ್ತರ ಕನ್ನಡದವ್ರದ್ದು ವೇಷಗಳನ್ನು ನೋಡಿದ್ದು ಕಡಿಮೆ ಅಲ್ಲ, ಅಂದ್ರೆ ಚಿಟ್ಟಾಣಿಯವರು ಈ ಕಡೆ ಇದ್ದವರಲ್ಲ ನೋಡಿದ್ದೇನೆ, ಅದು ತುಂಬಾ ಇಷ್ಟ ಆಗಿತ್ತು ಅಲ್ಲ. ಅವರನ್ನು ನೋಡುವ ಮೊದಲು ನಾನು ಜನರಿಗೆ ಪ್ರವೇಶದಲ್ಲಿ ಪರಿಣಾಮ ಬೀರ್ಬೇಕು ಅನ್ನುವ ಒಂದು ಭಾವನೆ ಇತ್ತು ನನ್ನಲ್ಲಿ. ಅದು ದೇವರು ಕೊಟ್ಟಿದ್ದಾರೆ ಅಲ್ಲ, ಯಕ್ಷ ಕಲಾ ಮಾತೆ ಕೊಟ್ಟಿದ್ದಾರೆ. ಯಕ್ಷಗಾನದಲ್ಲಿ ನಿರಂತರವಾಗಿ 50 ವರ್ಷಗಳ ಕಾಲ ಮೇಳದಲ್ಲಿ ಸೇವೆ ಮಾಡುತ್ತಾ ಯಾವುದೇ ಕಳಂಕ ಇಲ್ಲದೆ ನಿಷ್ಕಳಂಕವಾಗಿ ಬದುಕೋದು ಅಷ್ಟು ಸುಲಭನ, ಅಥವಾ ಕಲಾ ಮಾಧ್ಯಮದಲ್ಲಿ ಬದುಕ್ತಾ ಇರೋರಿಗೆ ಅಷ್ಟು ಸುಲಭನ? ಅದನ್ನು ನೀವು ಮಾಡಿ ತೋರಿಸಿದಿರಿ, ನೀವು ಬದುಕಿ ತೋರಿಸಿದಿರಿ, ಜೀವಿಸಿ ತೋರಿಸಿದಿರಿ ಅಂತ. ಅದೆಲ್ಲ ಅವರವರ ಮನಸ್ಥಿತಿಗೆ ಬಿಟ್ಟದ್ದು. ಕಳಂಕ ಅಕಳಂಕ, ನಾನು ಅಕಳಂಕನಾಗಬೇಕು ಅನ್ನೋ ಉದ್ದೇಶಗಳೇನು ಇರಲಿಲ್ಲ. ನನ್ನ ಹೀಗೆ ನಡೆಸಿದೆ ಅಲ್ಲ, ಕಲಾ ಮಾತೆ ನಡೆಸಿದ್ದಾಳೆ, ಅದು ಹೀಗೆ ನಡೆದೋಯ್ತು ಬಿಟ್ರೆ ನಾನು ಜನರಲ್ಲಿ ಒಳ್ಳೆಯವನಾಗಬೇಕು ಅನ್ನುವ ಮುಖವಾಡ ಅವತ್ತು ತೋರ್ಲಿಲ್ಲ, ಇವತ್ತು ಮಾಡ್ಲಿಲ್ಲ, ಇನ್ನು ಮುಂದೆಯೂ ಮಾಡುವುದಿಲ್ಲ. ನಾನು ಬದುಕಿದ್ದು ಹೀಗೆ, ಅದು ಜನರಿಗೆ ಇಷ್ಟ ಆಗಿದೆ ಅಷ್ಟೇ, ಅದಕ್ಕೆ ಆ ಹೆಸರು ಕೊಟ್ರು ಅಷ್ಟೇ. ಯಕ್ಷಗಾನದ ಮುಖವರ್ಣಿಕೆಯಲ್ಲಿ ನಿಮ್ಮನ್ನ ಒಪ್ಪುವ ವೇಷಗಳಿದೆಯಲ್ಲ, ನೀವು ಮುಖವರ್ಣಿಕೆ ಮಾಡಿಕೊಂಡಾಗ ಆ ಪಾತ್ರಗಳು ಯಾವುದೇ ಇರಲಿ ಅದಕ್ಕೆ ಒಂದು ಜೀವಕಳೆ ಬರುತ್ತೆ ಅಂತ. ಅದು ಅಭಿಮನ್ಯು ಇರ್ಲಿ, ಬಬ್ರು ವಾಹನ ಇರ್ಲಿ, ವತ್ಸಾಕ್ಯ ಇರ್ಲಿ, ಅಥವಾ ಇನ್ಯಾವುದೋ ಪಾತ್ರಗಳಿರ್ಲಿ, ರುಕ್ಮಾಂಗ ಇರ್ಲಿ, ಶುಭಾಂಗ ಇರ್ಲಿ, ಯಾವುದೇ ಪುಂಡು ವೇಷಗಳಿರ್ಲಿ ಅಥವಾ ಯಾವುದೇ ರಾಜವೇಷಗಳಿರ್ಲಿ, ಅದಕ್ಕೆ ಒಂದು ಗಾಂಭೀರ್ಯವನ್ನ ನಿಮ್ಮ ಮುಖವರ್ಣಿಕೆ ಒಪ್ಪಿಸುತ್ತೆ ಅನ್ನುವಂಥದ್ದನ್ನ ಎಲ್ಲರೂ ಆಡುವಂತ ಮಾತು. ಇದು ಹೇಗೆ ಸಾಧ್ಯ ಅಂತ, ಮುಖವರ್ಣಿಕೆಯ ಬಗ್ಗೆ ನಿಮ್ಮ ಗಾಂಭೀರ್ಯತೆ ಆ ವೇಷಕ್ಕೆ ಹೇಗೆ ಕೊಡ್ತೀರಿ ಅಂತ? ಯಕ್ಷಗಾನದಲ್ಲಿ ಮುಖವರ್ಣಿಕೆ ಬಹಳ ವ್ಯತ್ಯಾಸಗಳೇನು ಇಲ್ಲ. ಈಗ ಮೊದಲು ಹಚ್ಚುವುದು ಒಂದು ಬಣ್ಣ, ಆಮೇಲೆ ಹುಬ್ಬು ನಾಮ, ಇದರಿಂದ ವ್ಯತ್ಯಾಸಗಳು ಗೊತ್ತಾಗುತ್ತೆ. ರಾಜವೇಷಕ್ಕೊಂದು, ರಾಕ್ಷಸ ವೇಷಕ್ಕೊಂದು, ನಾಯಕ ಪಾತ್ರಕ್ಕೊಂದು, ಕಳನಾಯಕ ಪಾತ್ರಕ್ಕೊಂದು ಅಲ್ವಾ, ಗೆರೆಗಳಲ್ಲಿ ವ್ಯತ್ಯಾಸ. ನಾನು ಅವತ್ತಿನಿಂದಲೂ ಬಣ್ಣಕ್ಕೆ ಕೂತಾಗ ನನ್ನ ಪಾತ್ರ ಇಂಥದ್ದು, ಅದರ ಗುಣ ಹೀಗೆ, ಅದರಲ್ಲಿ ಬೇರೆ ಅಂಥದ್ದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನನ್ನ ಪಾತ್ರ ಇದು. ನಾನು ಕೃಷ್ಣ ಮಾಡಿದ್ರೆ ಇವತ್ತು ಕೃಷ್ಣ ನನ್ನ, ಅದಕ್ಕೆ ನಾನು ಯಾಕೆ ಮೇಕಪ್ ಮಾಡ್ತಾ ಇರುತ್ತೆ, ಅದು ಕೃಷ್ಣನಾಗಿಯೇ ಬಂತು ಅಷ್ಟೇ ಅಲ್ಲ. ನಂದು ಇವತ್ತು ಒಂದು ಹೊಡ್ತದ ಅಭಿಮನ್ಯು ವೇಷ, ನಂದು ಇವತ್ತು ಅಭಿಮನ್ಯು, ನಾನೀಗ ಅಭಿಮನ್ಯು ಆಗ್ತಾ ಇದ್ದೇನೆ, ಅದನ್ನೇ ಕಲ್ಪನೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೇನೆ. ಅದು ಆಯ್ತು ಬಿಟ್ರೆ ಬೇರೆ ಅದಕ್ಕೆ ಬದಲಾವಣೆಗಳು ಅಂತ ಕಾಣ್ಲಿಲ್ಲ. ಸೊ ರಂಜನಕಟ್ಟ ಮೇಳೆ ಆದ್ಮೇಲೆ ನೀವು ಈ ಕಡೆಗೆ ಬರ್ತೀರಿ ಅಲ್ಲ, ಅದಕ್ಕೂ ಮೊದಲು ನಾಗರಕೋಡಿಗೆ, ನಾಗರಕೋಡಿಗೆ ಮೇಳಕ್ಕೆ ಗೋಳಿಗರಡಿಗೆ ಬಂದ್ರಿ. ಸೊ ಅದಾದ್ಮೇಲೆ ಸಾಲಿಗ್ರಾಮ ಡೇರೆ ಮೇಳದ ಪ್ರವೇಶ ನಿಮ್ದು ಆಯ್ತು. ಸೊ ಸಾಲಿಗ್ರಾಮ ಆದ್ಮೇಲೆ ನಿರಂತರವಾಗಿ ಸುದೀರ್ಘ ಸೇವೆಯನ್ನ ಮಾಡಿರೋದು ಪೆರಡೂರು ಮೇಳ. ಸುಮಾರು ನನಗೆ ಗೊತ್ತಿರುವ ಹಾಗೆ 3 ದಶಕ ಅಂತಾನೆ ಇಟ್ಕೊಳ್ಬಹುದು. ಸೊ ನಿರಂತರವಾಗಿ ಡೇರೆ ಮೇಳದ ಅಭಿಮಾನಿಗಳಿಗೆ ನೀವು ರಂಜಿಸಿದವರು, ಜೊತೆಗೆ ಅತಿಥಿ ಕಲಾವಿದರಾಗಿ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ನೀವು ಜನರಿಗೆ ಇಷ್ಟವಾದಂತಹ ಕಲಾವಿದರು ಕೂಡ. ಹೇಗೆ ಸಾಧ್ಯ ಆಯ್ತು, ಅಥವಾ ರಂಜಿತಕಟ್ಟೆ ಮೇಳದಿಂದ ಪೆರಡೂರು ಮೇಳದ ಕೊನೆಯ ದಿನಗಳ ತನಗವೂ ಕೂಡ ಒಂದು ಕ್ಷಣ ನೆನಪಿಸಿಕೊಳ್ಳೋದಾದ್ರೆ ಹೇಗಿತ್ತು ನಿಮ್ಮ ಪ್ರಯಾಣ? ಪ್ರಯಾಣ ಉಳಿದದ್ದು ಯಾವುದು ಬೇಡ ನಮಗೆ. ನನಗೆ ಬದುಕು ಕೊಟ್ಟಿದ್ದು, ಅನ್ನ ಕೊಟ್ಟಿದ್ದು, ಸುಖ ಕೊಟ್ಟಿದ್ದು, ಅಭಿಮಾನಿಗಳ ಅಭಿಮಾನದ ಮೆಚ್ಚುಗೆಯ ಮಾತು ಕೊಟ್ಟಿದ್ದು ಎಲ್ಲವೂ ರಂಗ. ಆದ್ರಿಂದ ನಾನು ಬೇರೆ ಯಾವುದರ ಬಗ್ಗೆಯೂ ವಿಚಾರ ಮಾಡ್ಲಿಕ್ಕೆ ಹೋಗಲೇ ಇಲ್ಲ. ಅದು ಈಗಲೂ ಅಷ್ಟೇ, ನನಗೇನಾದ್ರೂ ಬೇಕು ಅಂತಂದ್ರೆ ನಾನು ಹೊರಗಡೆ ಹೋದೆ ಬಂದೆ, ಮತ್ತೆ ಯಾರೋ ಸಿಕ್ಕಿದ್ರು ನಿಂತ್ಕೊಂಡು ಮಾತಾಡುವ ಅಭ್ಯಾಸಗಳಿಲ್ಲ. ನಾನು ಯಕ್ಷಗಾನದಲ್ಲಿದ್ದಾಗಲೂ ಹಾಗೆ, ಇಲ್ಲಿಂದ ಹೊರಟೆ ಚೌಕಿ, ಚೌಕಿಯಿಂದ ಹೊರಟೆ ಮನೆ, ಇಷ್ಟೇ. ಅದು ಜನರಿಗೆ ಇಷ್ಟ ಆಯ್ತು. ಸುಮಾರು 50 ದಶಕಗಳ ಕಾಲ ನೀವು ಬೇರೆ ಬೇರೆ ಮೇಳಗಳಲ್ಲಿ ದುಡಿದಿದ್ದೀರಿ, ಸಾಲಿಗ್ರಾಮ ಮತ್ತೆ ಪೆರಡೂರು ಅಂತಹ ದೊಡ್ಡ ದೊಡ್ಡ ಡೇರೆ ಮೇಳಗಳಲ್ಲಿ ಅನೇಕ ಹೆಸರಾಂತ ಪ್ರಖ್ಯಾತ ಪ್ರಸಿದ್ಧ ಕಲಾವಿದರ ಜೊತೆಗೆ ನೀವು ಕೆಲಸ ಮಾಡಿದ್ದೀರಿ. ನಿಮ್ಮ ಹಿರಿಯ ಮತ್ತು ಕಿರಿಯರ ಸಹಪಾಠಿಗಳು ಅಥವಾ ಸಹೋದ್ಯೋಗಿಗಳು ಅಂತಾನೆ ಕರೆಯೋಣ, ಸೊ ಅವರ ಜೊತೆಗಿನ ನಂಟು ನಿಮ್ಮಲ್ಲಿ ಹೇಗಿತ್ತು ಅಂತ? ಹಿರಿಯರೆಲ್ಲರೂ ನನ್ನನ್ನು ಆಗ ಚೆನ್ನಾಗಿ ಪ್ರೀತಿಸ್ತಾ ಇದ್ರು. ಎಲ್ಲಿವರೆಗೆ ಕೇಳಿದ್ರೆ ನಾನು ರಂಗ ಪ್ರವೇಶ ಮಾಡ್ತಾ ಇದ್ದೆ, ನನಗೆ ಬಹುಶಃ ರಂಗದ
ಮಾಹಿತಿಗಳಷ್ಟೆಲ್ಲ ಇಲ್ಲ, ಮಾತುಗಾರನು ಅಲ್ಲ, ತೀರ ಕುಡಿದಗಾರನು ಅಲ್ಲ, ಒಂದು ಲವಲವಿಕೆ ಇತ್ತು. ಹಾಗೆ ನನ್ನ ಪ್ರವೇಶ ಆದ್ರೂ ಕೂಡಲೇ ನಾನು ಗಮನಿಸ್ತಾ ಇದ್ದೆ, ಹಿರಿಯ ಕಲಾವಿದರು ಬಂದು ನೋಡುವ, ಒಂದು ಚುಟ್ ನೋಡುವ, ಅದು ನನಗೆ ದೇವರು ಕೊಟ್ಟ ವರ ಅಲ್ವಾ, ಯಕ್ಷಗಾನ ಮಾತೆಯ ಅನುಗ್ರಹ. ಅದಕ್ಕೆ ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹಿರಿಯರು ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಹೌದು, ಅದು ನನಗೆ ಬೆಳವಣಿಗೆಗೆ ಒಂದು ಕಾರಣ ಆಯ್ತು. ಕೇಳ್ತಿದ್ದೆ ನಾನು, ತಿಳಿದವರು ಹೇಳಿಕೊಡ್ತಿದ್ರು, ನಾನು ಅದರಲ್ಲಿ ನನಗೆ ಬೇಕಾದನ್ನು ನಾನು ಅಳವಡಿಸಿಕೊಡ್ತಿದ್ದೆ. ಮತ್ತೆ ನನ್ನದು ಒಂದು ಅಭ್ಯಾಸ ಇತ್ತು, ಆಗ ಪಾತ್ರಗಳು ಸಣ್ಣ ಸಣ್ಣದೇ ಆದ್ರೂ ಕೂಡ ನನ್ನ ವೇಷ ಮುದ್ರಣ ನಿದ್ರೆ ಬರ್ತಿರ್ಲಿಲ್ಲ, ರಂಗಸ್ಥಳದ ಹತ್ರ ರಂಗ ಡೇರೆ ಒಳಗೆ ಹೋಗ್ತಿರ್ಲಿಲ್ಲ, ಹೊರಗಡೆಯಿಂದ ನಿಂತ್ಕೊಂಡು ಆಟ ನೋಡ್ತಿದ್ದೆ, ಯಾವ್ಯಾವ ಕಲಾವಿದ್ರು ಏನೇನ್ ಮಾಡ್ತಿದ್ರು, ಯಾವ ನಡೆಗಳು. ಹೌದು, ಅದು ಒಬ್ಬೊಬ್ಬರಿಂದ ಒಂದೊಂದು ಸಿಗ್ತಾ ಇತ್ತು ನಮ್ಗೆ, ನಮ್ಗೆ ಬೇಕಾದಾಗ ಬಳಸ್ಕೊಳ್ಲಿಕ್ಕೆ. ಸೊ ನಿಮ್ಮ ಕಾಲಘಟ್ಟದ ನೀವು ಅನುಭವಗಳನ್ನ ನೀವು ಹಂಚಿಕೊಂಡ್ರಿ. ಆದ್ರೆ ಈಗ ಅಂದ್ರೆ ಈಗಿನ ಕಲಾವಿದರಲ್ಲಿ ನಾನು ಗಮನಿಸಿದ ಮಟ್ಟಕ್ಕೆ ನೋಡೋದಾದ್ರೆ, ಅಥವಾ ಸಾಮಾನ್ಯವಾಗಿ ಸಾರ್ವಜನಿಕ ವಲಯದಲ್ಲಿ ಇರುವಂತಹ ಒಂದು ಅಭಿಪ್ರಾಯವನ್ನ ನಾವು ಗಮನಿಸೋದಾದ್ರೆ, ಈಗ ಕೇಳಿ ಹಿರಿಯರನ್ನ ಕೇಳಿ ತಿಳಿದುಕೊಳ್ಳುವಂತಹ ಮನಸ್ಥಿತಿ ಯುವ ಕಲಾವಿದರಲ್ಲಿ ಇಲ್ಲ ಅನ್ನುವಂಥದ್ದನ್ನ ಮಾತಿದೆ. ಇಲ್ಲ ಅನ್ನೋದು ಕಾಲ, ಮನಸ್ಥಿತಿ ಉಂಟು, ಪುರ್ಸೊತ್ತಿಲ್ಲ ಅವರಿಗೆ. ಈ ಮೊಬೈಲ್ ಯುಗದಲ್ಲಿ ಪುರ್ಸೊತ್ತಿಲ್ಲ, ಹಗಲಿಡೀ ಮನೆ ಹೋಗೋದು, ಬಂದು ಕೂಡಲು ಮೊಬೈಲ್ ನೋಡೋದು, ಇಂಥ ಪಾತ್ರ ಅಂತ ಗೊತ್ತಿರುತ್ತೆ, ಮಾಡಿ ಅಭ್ಯಾಸ ಇರುತ್ತೆ. ಕೇಳ್ಬೇಕು ಅನ್ನೋ ಮನಸ್ಸುಗಳು ಇರ್ತದೆ, ಇಲ್ಲದೆ ಹೊದ್ದೇನು ಅಲ್ಲ. ಆದ್ರೆ ಅದೇ ನನ್ನ ಜೀವನದಲ್ಲಿ ನನಗೆ ಎಷ್ಟೋ ಜನ ಕಲಾವಿದರು ಸಿಕ್ಕಿದ್ದಾರೆ. ನನ್ನ ಪ್ರವೇಶ ಕಡೆಗೆ, ಅವರು ಪ್ರವೇಶ ಮೊದಲು, ನಾನು ಮೊದಲು ವೇಷ ಕೂತಿರ್ತೇನೆ, ಅವರು ಕಡೆಗೆ ಬಂದು ವೇಷ ಮಾಡ್ಕೊಂಡು ಹೋಗ್ತಾರೆ. ಹೋಗುವಾಗ ನಾನು ಎಂತ ಹೇಳ್ಬೇಕು ಕೇಳ್ತಾರೆ, ಇಲ್ಲಿ ನಾನು ವೇಷ ಮಾಡ್ಕೊಳ್ಬೇಕು ಅವ್ರಿಗೆ ಎಂತ ಹೇಳ್ಬೇಕು, ಹೀಗೆ ಅತಿ ಮನಸ್ಥಿತಿ, ಎಂತ ಮಾಡ್ಲಿಕ್ಕಿಲ್ಲ. ಹಾಗಂತ ಈಗ ಬೇಕಾದಷ್ಟು ಜನ ಪ್ರತಿಭಾವಂತ ಕಲಾವಿದರಿದ್ದಾರೆ, ಯುವಕರು ತುಂಬಾ ಖುಷಿ ಆಗ್ತಾ ಇದ್ದೆ. ಯಕ್ಷಗಾನ ಕಲೆ ಶ್ರೀಮಂತ ಆಗ್ತಾ ಇದೆ, ಕಲಾವಿದರನ್ನು ಬಹಳ ಜನರನ್ನು ಕೊಡ್ತಾ ಇದೆ. ಯಕ್ಷಗಾನ ಶ್ರೀಮಂತ ಆಗೋದಕ್ಕೆ ನಿಮ್ಮ ಕೊಡುಗೆ ಕೂಡ ಅಪರಾಧ. ನಡ್ಡದ ಅಲ್ಲ, ನನ್ನ ಹೊಟ್ಟೆ ಪಾಡಿದ್ರು ಜೀವನ ಅಲ್ಲ, ಅದು ಹಾಗೆ ಆಗಿದೆ ಅಂತಾದ್ರೆ ನನ್ನ ಯೋಗ ಅಂತ ಭಾವಿಸ್ತೇನೆ ಅಷ್ಟೇ. ಸೊ ಯಕ್ಷಗಾನದಲ್ಲಿ ಯಕ್ಷಗಾನದ ಪ್ರವೇಶವನ್ನ ಪಡೆಯುವಂತಹ ಯುವ ಕಲಾವಿದರಿದ್ದಾರಲ್ಲ, ಮತ್ತೆ ನಿಮ್ಮನ್ನ ನೋಡಿ ಬೆಳೆದವರಿದ್ದಾರಲ್ಲ, ನಾನು ಒಂದ್ ದಿವಸ ಯಕ್ಷಗಾನವನ್ನ ಗೋಪಾಲಾಚಾರ್ಯ ಹಾಗೆ ಕುಣಿಬೇಕು, ನಾನು ಒಂದ್ ದಿವಸ ಗೋಪಾಲಾಚಾರ್ಯನಾಗಿ ವೇಷವನ್ನು ಕಟ್ಟಬೇಕು, ರಂಗಸ್ಥಳದಲ್ಲಿ ನಾನು ಗೋಪಾಲಾಚಾರ್ಯ ಅವರ ಹಾಗೆ ನಾನು ಕುಣಿಬೇಕು, ಮಾತನಾಡಬೇಕು, ನಿಲ್ಲಬೇಕು ಅಂತ ಅನುಕರಣೆಯನ್ನ ಮಾಡಬೇಕು ಅನ್ನೋರು ಎಷ್ಟೋ ಜನ ಇದ್ದಾರೆ. ಈಗಲೂ ಕೂಡ ರಂಗಸ್ಥಳದಲ್ಲಿ ಬಹುಬೇಡಿಕೆ ಮೇಳಗಳಲ್ಲಿ ಇರೋರು, ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ನಿಮ್ಮನ್ನ ಅನುಕರಣೆ ಮಾಡುವವರು ಕೂಡ ಇದ್ದಾರೆ ಸಾಕಷ್ಟು ಮಂದಿ ಅನ್ನೋ. ಅಲ್ಲ, ಅನುಕರಣೆ ಮಾಡಿದ್ರೆ ಅದು ಒಬ್ಬ ಕಲಾವಿದರ ಯೋಗ್ಯತೆ ಅಂತಲೇ ಹೇಳ್ಬೇಕಲ್ವಾ. ಒಟ್ಟು ಎಲ್ಲರದು ಎಲ್ಲರೂ ಅನುಕರಣೆ ಮಾಡ್ತಾರ. ಈಗ ಸಿನಿಮಾ ಕ್ಷೇತ್ರದಲ್ಲಿ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿ ತೆರೆಯಲ್ಲಿ ಅನುಕರಣೆ ಮಾಡ್ಲಿಕ್ಕೆ ಆಗದಿದ್ರು ಕೆಲವಷ್ಟು ಕಾರ್ಯಕ್ರಮದಲ್ಲಿ ಮಾಡ್ತಾರೆ. ರಾಜ್ಕುಮಾರನಾಗಿ ಬರ್ತಾರೆ, ವಿಷ್ಣುವರ್ಧನ್ ಆಗಿ ಬರ್ತಾರೆ, ಮತ್ತೊಬ್ಬರಾಗಿ ಬರ್ತಾರೆ, ಉಳಿದವ್ರದ್ದು ಯಾಕೆ ಮಾಡುದಿಲ್ಲ? ಅವರದ್ದು ಮಾಡ್ತಾರೆ ಅಂತ ಆದ್ರೆ ಇವರು ಅವರ ಮೇಲೆ ಪರಿಣಾಮ ಬೀರಿದ್ದಾರೆ ಅಲ್ವಾ, ಅದನ್ನ ಜನ ಒಪ್ಪಿದ್ದಾರೆ ಅಂತಾದ್ರೆ ನಾವು ಸಂತೋಷ ಪಡ್ಬೇಕು, ನನಗೆ ಅದ್ರಲ್ಲಿ ಬೇಸರಿಲ್ಲ. ಆದ್ರೆ ಹಾಗೆ ಮಾಡಿ ಇವನ ಹೆಸರಂತ ಹಾಳು ಮಾಡದೇ ಇರ್ಲಿ ಅಲ್ವಾ. ಹೌದು ಹೌದು. ಸೊ ಪೆರಡೂರು ಮೇಳಕ್ಕೆ ಬಂದ್ರೆ ನೀವು ಕಾಳಿಗನಾವುಡರ ಜೊತೆಗೂ ಕೂಡ ಸಾಲಿಗ್ರಾಮ ಮೇಳದಲ್ಲಿ ಒಡನಾಟವನ್ನ ಮಾಡಿದವರು, ಅವರನ್ನ ನಾವು ಕಳೆದುಕೊಂಡಿದ್ದೇವೆ. ಇತ್ತೀಚೆಗಷ್ಟೇ ಸುಬ್ರಹ್ಮಣ್ಯ ದಾರೇಶ್ವರ ಅವರನ್ನ ನಾವು ಕಳೆದುಕೊಂಡಿದ್ದಾರೆ. ಅವರಿಬ್ಬರ ನಡುವಿನ ಒಡನಾಟದ ಬಗ್ಗೆ ಮಾತನಾಡೋದಾದ್ರೆ, ಕಾಳಿಂಗನ ಅವ್ರ ಬಗ್ಗೆ ಯಾರು ಏನ್ ಮಾತಾಡ್ಲಿಕ್ಕೆ ಕೊಟ್ರಿ ಅವ್ರಿಗೆ, ಅವರೇ ಮತ್ತೆ ಅದಕ್ಕೆ ಒಂದು ಹೋಲಿಕೆ ಇಲ್ಲ. ಈಗ ಯಾರೆಲ್ಲ ಹೇಳ್ತಾ ಇರ್ಲಿ ಕಾಳಿಗನಾವುಡರನ್ನು ನೆನಪಿಸಲು, ಎಂತ ನೆನಪಿಸ್ತಾ ಇರ್ಲಿ, ಸುಮ್ನೆ ಅಂತದೆಲ್ಲ ಹೇಳ್ಬಾರ್ದು. ಅಂತೂ ಪ್ರಭಾವ ಪರಿಣಾಮ ಬೀಳ್ತಾರೆ ಬಿಟ್ರೆ ಕಾಳಿಂಗನಾವ್ರಿ ಕಾಳಿಂಗನಾವ್ರಿ ಸಾಟಿ, ಮತ್ತೆ ಅದಕ್ಕೆ ಬೇರೆ ಸಾಟಿ ಇಲ್ಲ ಅವ್ರಿಗೆ. ಮತ್ತೆ ನಾನು ಕೇಳುದು, ನನ್ನದು ಅವ್ರದ್ದು ಸರಿ ವರ್ಷ, ನಾನೊಬ್ಬ
ಪೀಠಕ್ಕೆ ಶ್ರೀ ವೇಷ್ಣಾದಿಯೋ ಪುಂಡಿ ವೇಷ್ಣಾದಿಯೋ ಅವರು ನನ್ನ ಪ್ರಾಯದ ಒಬ್ಬ ಇಡೀ ಒಂದು ಮೇಳವನ್ನು ನಡೆಸುವ ಒಬ್ಬ ದಿಗ್ಗು ಅದ ಭಾಗವತ ಅದೇ ಎಂತ ಯೋಗ್ಯತೆ ಸೂತ್ರಧಾರ ಎಂತ ಯೋಗ್ಯತೆ ಅದು ಅವರಿಗೆಲ್ಲ ಹೇಳಿಕುಂಟ ಮಾರ್ರೆ ಹಾಗೆ ಅವ್ರ ಬಗ್ಗೆ ಅವರನ್ನು ನೆನಪಿಸ್ತಾರೆ ಅವರಿಗೆ ಹೋಲಿಸ್ತಾರೆ ಅಂತ ಸರಿಯಲ್ಲ ಅಲ್ವಾ ಪ್ರಪಂಚಕ್ಕೆ ಬೆಳಕು ಕೊಡುವ ಸೂರ್ಯ ಒಬ್ಬನೇ ಮತ್ತೊಬ್ಬ ಯಾವನು ಪ್ರಪಂಚಕ್ಕೆ ಬೆಳಕು ಕೊಟ್ಟಾದ್ರೆ ಹೇಸಿಗೆ ಆಗುತ್ತದೆ ಕೃತಕವೇ ಅವರಿಗೆ ಅವರೇ ಸಾಟಿ ಅವರ ದಾರಿಯಲ್ಲಿ ಸಾಗಿ ಸಾಗಿ ತೊಂದ್ರೆ ಇಲ್ಲ ಸಾಗಬೇಕು ಕೂಡ ಯಾವುದು ದಾರಿ ಯಾವನು ಒಬ್ಬ ಮಾಡಿ ಇರ್ತಾನೆ ಅದರಲ್ಲಿ ಸಾಗಬೇಕು ಆ ಸಾಗಿದವನು ಮತ್ತೊಂದು ದಾರಿ ಮಾಡಬೇಕು ಬಿಟ್ರೆ ದಾರಿಯನ್ನು ಹಾಳು ಮಾಡಬಾರ್ದು ದಾರೇಶ್ವರರು ಹಾಗೆ ಅವರು ಅದ್ಭುತವೇ ಇದ್ದಾರೆ ಅವ್ರ ಬಗ್ಗೆ ರಂಗಮಾಂತ್ರಿಕ ಅಂತ ಜನ ಅವರಿಗೆ ಒಳ್ಳೆ ಹೆಸರನ್ನು ಕೊಟ್ಟಿದ್ದಾರೆ ಅದು ಸಾರ್ಥಕ ಅವರಿಗೆ ಹೌದು ನೀವು ಒಮ್ಮೆ ಖಾಸಗಿಯಾಗಿ ನಿಮ್ಮನ್ನ ಭೇಟಿ ಮಾಡಿದಾಗ ನೀವು ಒಮ್ಮೆ ಹೇಳಿದಿರಿ ನನ್ನಲ್ಲಿ ನಾನು ಯಕ್ಷಗಾನದಲ್ಲಿ ಪಡೆದ ದೊಡ್ಡ ಸಂಪತ್ತು ಯಾವ್ದು ಕೇಳಿದ್ರೆ ಅಭಿಮಾನಿಗಳು ಅಂತ ಖಂಡಿತ ಅದು ನಾನು ಅಂತಲ್ಲ ಕಲಾವಿದನಿಗೆ ಸಂಪತ್ತು ಯಾವ್ದು ಕೇಳಿದ್ರೆ ಅದೇ ನನಗೆ ಯಾವ ಮತ್ತೊಬ್ಬನಿಗೆ ಅಂತಾರೆ ಏನೂ ಇಲ್ಲ ಅಭಿಮಾನಿಗಳಿದ್ದರೆ ಅಂತದ್ದು ಯಜಮಾನರಿಗೂ ಬೇಡ ಕಲಾವಿದ ಅಭಿಮಾನಿಗಳು ಬಯಸದೇ ಇದ್ರೆ ಯಜಮಾನರಿಗೆ ಬೇಕಾ ಯಜಮಾನರು ಬೇಡದಿದ್ರೆ ನಾನು ಏನ್ ಮಾಡ್ಬೇಕು ಹಾಗೆ ಅಭಿಮಾನಿಗಳು ದೊಡ್ಡವರೇ ಅದು ನನಗೆ ದೇವರು ಕೊಟ್ಟಿದ್ದಾನೆ ಸಾಕು ಅನೇಕ ಪ್ರತಿಷ್ಠಿತ ಸಂಸ್ಥೆಗಳು ಇತ್ತೀಚೆಗಷ್ಟೇ ಅಂದ್ರೆ 2021-22 ಸಾಲಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ನಿಮ್ಮನ್ನ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವವನ್ನ ನೀಡುತ್ತೆ ಸೊ ಈ ಎಲ್ಲ ಪ್ರಶಸ್ತಿ ಪುರಸ್ಕಾರ ಸನ್ಮಾನಗಳು ಅಭಿಮಾನಿಗಳ ಹಾರೈಕೆ ಹರಕೆಗಳು ಏನನ್ನಿಸುತ್ತೆ ರಾಜ್ಯೋತ್ಸವ ಸುಲಭ ಅಲ್ಲ ಅದು ಹೇಗೆ ಬಂತು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಬಂತು ಅಭಿಮಾನಿಗಳ ಅಭಿಮಾನದ ಹಾರೈಕೆ ಇರ್ಬೋದು ಯಕ್ಷಕಲಾ ಮಾತೆಯ ಅನುಗ್ರಹ ಇರ್ಬೋದು ಬಂದಿದೆ ಅದು ಪಡಿಬೇಕಾದ್ರೆ ಬಹಳ ಕಷ್ಟ ಉಂಟು ಸುಲಭ ಅಲ್ಲ ಅದಕ್ಕೆ ಬಂದದ್ದು ಅಲ್ಲ ಈ ನನ್ನ ಜೀವನಕ್ಕೆ ನನ್ನ ಯಕ್ಷಕ ರಂಗದ ಸೇವೆಗೆ ದೇವರು ಕೊಟ್ಟ ಒಂದು ಸಾರ್ಥಕದ ಕ್ಷಣ ಅಂತ ಭಾವಿಸ್ತೇನೆ ಇಟ್ಟಿದ್ದೇನೆ ಹಾಳು ಮಾಡುದಿಲ್ಲ ಒಂದು ಮಾತನ್ನ ನಾನು ಇಲ್ಲಿ ಉಲ್ಲೇಖಿಸಲೇಬೇಕು ಯಾಕೆ ಕೇಳಿದ್ರೆ ಸೊ ಈ ಹಿಂದೆಯೂ ಕೂಡ ಒಮ್ಮೆ ಸಂದರ್ಶನ ಮಾಡುವಾಗ ಗೋಪಾಲಾಚಾರ್ಯರು ಹೇಳಿದ್ರು ನನಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆಯುವಂತಹ ಅಥವಾ ಈ ಅದಕ್ಕೂ ಕೂಡ ಹೆಚ್ಚಿನ ಅಥವಾ ದೊಡ್ಡ ಮಟ್ಟದ ಪ್ರಶಸ್ತಿಗಳನ್ನ ಪಡೆಯುವುದಕ್ಕೆ ವಿಶೇಷವಾದ ಕೈಗಳು ನನ್ನಲ್ಲಿಲ್ಲ ಅಂತ ಅವ್ರು ಹೇಳಿದ್ರು ಅಂದ್ರೆ ಪ್ರಶಸ್ತಿಗಳ ಹಿಂದೆ ಅವ್ರು ಹೋಗಿದ್ದಲ್ಲ ನನ್ನ ಸೇವೆ ಏನು ನನ್ನ ನಾನು ಮಾಡಬೇಕಾಗಿರೋದೇನು ಅದನ್ನ ಚಾಚು ತಪ್ಪದೆ ಶ್ರಮ ವಹಿಸಿ ಯಕ್ಷರಂಗದಲ್ಲಿ ಅವರು ದುಡಿದವರು ಅನ್ನೋದಕ್ಕೆ ಕರ್ನಾಟಕ ರಾಜ್ಯೋತ್ಸವ ಅವರಿಗೆ ದೊರಕಿರೋದೇ ಸಾಕ್ಷಿ ಅಂತ ನನಗೆ ಅನ್ನಿಸುತ್ತೆ ಅದಕ್ಕೆ ಇವತ್ತು ತೂಕ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಕ್ಷರಂಗದಲ್ಲಿ ಇವತ್ತಿಗೂ ಕೂಡ ನಿರಂತರವಾದಂತಹ ಸೇವೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಅವರು ಆ ಒಂದು ಬೇಡಿಕೆಯನ್ನ ಆ ಒಂದು ಅಭಿಮಾನ ವನ್ನ ಇವತ್ತು ಕೂಡ ಉಳಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಯಕ್ಷಗಾನ ನೋಡುವಾಗ ಪೌರಾಣಿಕ ಪ್ರಸಂಗಗಳಿರಲಿ ಅಥವಾ ಸಾಮಾಜಿಕ ಪ್ರಸಂಗಗಳಿರಲಿ ಎಲ್ಲವೂ ಅನ್ನ ನೋಡುವ ಕಲಾವಿದರು ಮತ್ತೆ ಅಭಿಮಾನಿಗಳು ಎಷ್ಟು ಇದ್ದಾರೋ ಸೊ ಅಷ್ಟೇ ವಿಮರ್ಶಕರು ಕೂಡ ಇದ್ದಾರೆ ವಿಮರ್ಶಕರಿಗೆ ಅಚ್ಚುಮೆಚ್ಚಾಗಿ ಉಳಿಯುವ ಕಲಾವಿದರು ಬಹಳ ಕಡಿಮೆ ಅಂತವರಲ್ಲಿ ನೀವು ಕೂಡ ಒಬ್ರು ಅಂತ ದೇವ್ರ ದೊಡ್ಡ ಏನ್ ಅನ್ನಿಸುತ್ತೆ ಅಲ್ಲ ಖುಷಿ ಆಗುತ್ತಪ್ಪ ಖುಷಿ ಆಗುತ್ತೆ ಈಗ ಒಬ್ಬ ಕಲಾವಿದರನ್ನು ನೋಡುವುದಲ್ಲ ನಾವು ಮಾಡೋದು ಅಷ್ಟೇ ಅಲ್ವಾ ಹೌದು ಈಗ ನಮಗ್ ಬೇಕು ಅಂತ ಅಂದ್ರೆ ಬೇರೆ ಅವ್ರ ಕೈ ಆಗ್ತಿತ್ತು ಅಯ್ಯೋ ನಮಗ್ ಒಂಚೂರು ಕೊಟ್ಟಿದ್ರೆ ಆಗ್ತಿತ್ತು ನಾನು ಇವತ್ತಿನವರೆಗೂ ಅದರ ಹಿಂದೆ ಹೋದವನೇ ಅಲ್ಲ ನನಗೆ ನನ್ನ ದುಡಿಮೆಗೆ ದೇವರು ಏನು ಸಂಭಾವನೆ ರೂಪದಲ್ಲಿ ಕೊಟ್ಟಿದ್ದಾರೆ ಅದು ಸಾಕು ನನಗೆ ನನ್ನ ಜೀವನದ ತೃಪ್ತಿಗೆ ಆದರೆ ನಾನು ಬಯಸಲಿಕ್ಕಿಂತ ಬೇರೆ ಹೆಚ್ಚು ಕೊಟ್ಟಿದ್ದಾನೆ ನಾವು ಕೇಳಬಾರ್ದು ನೀವು ನಮ್ಮ ಅಭಿಮಾನಿಗಳಿಂದ ಆಗಿ ಅಂತ ನಾವು ಹೇಳಬಾರ್ದು ನಮ್ಮನ್ನು ಕಂಡು ನೀವು ನಮ್ಮನ್ನು ಪ್ರೀತಿಸಬೇಕು ನಮ್ಮ ಅಭಿಮಾನಿ ನೀವು ಆಗ್ಬೇಕು ನನಗೊಂದು ಸನ್ಮಾನ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳಬಾರ್ದು ನನ್ನನ್ನು ಕಂಡು ನಿಮಗೊಂದು ಸನ್ಮಾನ ಮಾಡ್ಬೋದು ಅಂತ ನೀವು ಅಭಿಮಾನಿಗಳು ಮಾಡ್ಬೇಕು ನಾವು ನಿಮ್ಗೆ ಏನಾದ್ರು ನೋಡ್ಕೊಳ್ತೇವೆ ನನಗೊಂದು ಸನ್ಮಾನ ಮಾಡಿ ಬೇರೆಯವ್ರಿಗೆ ತಾಗೀತಿದ್ದು ಅದಕ್ಕೆ ಹೇಳುವುದಲ್ಲ ನಮಗೆ ನಮ್ಮ ಕಲೆ ಹಿಂದಿನ ದೇವರ ಅನುಗ್ರಹದಿಂದ ಏನು ಬರುತ್ತೋ ಅದು ಮಾತ್ರ ಶಾಶ್ವತ ನಾವು
ಅದಕ್ಕೆ ಏನೋ ಕೊಟ್ಟು ಒಂದು ಕೊಟ್ಟು ಒಂದು ತಕ್ಕೊಳ್ಳೋದು ಅಲ್ಲ, ಬೇಡ ಬೇಡ. ನನಗೆ ಏನೇ ಬದ್ಧತಿದ್ರು ಅದು ನನ್ನ ಕಲೆಯ ಪರಿಶ್ರಮ, ಕಲಾ ಮಾತೆ ಅನುಗ್ರಹ. ನಾನು ಯಾರ ಹತ್ರವೂ ಕೇಳಿದವ ಅಲ್ಲ, ಇನ್ನೂ ಕೇಳುವುದಿಲ್ಲ ಈ ಕ್ಷಣಕ್ಕಾದ್ರೂ. ಈಗ ನಾನು ಸಾಧಾರಣ 3 ತಿಂಗಳು ಆಯ್ತು ಆಟ ಇಲ್ಲದೆ ಮನೆಯಲ್ಲಿ. ಅಯ್ಯೋ ನನಗೆ ಆಟ ಇಲ್ಲ ಮಾರ್ತೆ, ಪಂಚತಿಗೆ ಇಲ್ಲ, ಬಂದ್ರೆ ಯಾರು ಕರ್ತಾರೆ ಹೋಗ್ತೇನೆ ಅಷ್ಟೇ, ಹೊತ್ತೋಗೋದಿಲ್ಲ. ಬಹಳ ಕಷ್ಟ ಆಗುತ್ತೆ ಅಲ್ಲ, ಹೊರಗಡೆ ಹೋಗು, ಮೊದಲಿನಿಂದ ಹೊರಗಡೆ ಹೋಗುವ ಅಭ್ಯಾಸ ಕೂಡ ಇಲ್ಲ. ಈ ಪರಿಸರ ಚೆನ್ನಾಗಿದ್ರು ಹೊರಗಡೆ ಹೋಗಿ ಕೂತ್ಕೊಳ್ಳುವ ಅಭ್ಯಾಸ ನಮಗೆ ಇಲ್ಲ ಮನೆಯಲ್ಲಿ. ನೀವು ಯಾವಾಗ್ಲೇ ನಾನು ಕಾರ್ಯಕ್ರಮ ಒಂದರ ಹೊರತಾಗಿ ಫೋನ್ ಮಾಡಿ, ನಾನು ಮನೇಲೇ ಇರ್ತೇನೆ ಬಿಟ್ಟರೆ ಬೇರೆ ಇಲ್ಲಿ. ಸುಮ್ಮನೆ ಕುತೂಹಲಕ್ಕೆ ಈಗ ಯಕ್ಷಗಾನದಲ್ಲಿ ಏನಂದ್ರೆ ಪೈಪೋಟಿಯ ಒಂದು ಗಲಾಟೆಯಲ್ಲಿ, ಹೌದು ಪೈಪೋಟಿ. ಈಗ ನನ್ನ ರಂಗಸ್ಥಳದಲ್ಲಿ ನನ್ನ ಮುಂದೆ ಇರುವಂತ ಕಲಾವಿದ ನನಗಿಂತ ಮೇಲೆ ಹೋಗ್ಬಾರದು ಅನ್ನುವಂತ ದೃಷ್ಟಿಯಲ್ಲಿ ಎಷ್ಟೋ ಜನರು ಆ ಕಲಾವಿದನನ್ನ ಕೆಳಗೆ ಒತ್ತುವಂತ ಪ್ರಯತ್ನವನ್ನ ಮಾಡುವವರು ತುಂಬಾ ಜನ ಇದ್ದಾರೆ. ಸೊ ಆದ್ರೆ ನೀವು ಯಾವತ್ತೂ ಕೂಡ ಎದುರು ಇರುವಂತ ಕಲಾವಿದನನ್ನ ನೀವು ಹಾಗೆ ಮಾಡಿದವರೇ ಅಲ್ಲ, ಸಾಧ್ಯ ಆದ್ರೆ ಆ ಕಲಾವಿದನನ್ನ ಮೇಲೆತ್ತಿದುವಂತ ಪ್ರಯತ್ನವನ್ನ ನೀವು ಮಾಡಿದವರು. ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಸಾಮಾನ್ಯವಾಗಿ ಯಾರೋ ಒಬ್ಬ ರಂಗ ಪ್ರವೇಶವನ್ನ ಹೊಸದಾಗಿ ಮಾಡಿರ್ತಾರೆ, ಹೌದು. ಸೊ ಅಂತವನನ್ನ ಬೆಳೆಸುವ ಅಂತಹ ಸ್ಥಾನದಲ್ಲಿ ನಿಂತುಕೊಂಡು ಆ ರೀತಿ ಮಾಡುವುದು ಸರಿಯಾ? ಅದು ಈಗ ತುಂಬಾ ಯಕ್ಷಗಾನ ಮೇಳಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಕಲಾವಿದರ ಹೆಸರನ್ನ ಹೇಳೋದು ಬೇಡ, ಅದು ಆ ತರದ ಒಂದು ಅಲ್ಲ. ಕೆಲವರಿಗೆ ವರ್ತನೆ ಸರಿ ಅಂತ, ಕೆಲವೊಂದು ಪ್ರವೃತ್ತಿ ಅದ, ಅಭ್ಯಾಸ ಅಂತ ಇಲ್ಲ. ಅದು ಕೆಲವರಿಗೆ ಅಭ್ಯಾಸ, ಹೋದಲ್ಲೆಲ್ಲ ಕಚ್ಚುದು, ಈ ಗೂಳಿ ಕೊಂಬು ಬಂದ ಗೂಳಿ ಆಗಿ ಅದಕ್ಕೆ ಎಂತ ಸಿಕ್ಕದಿದ್ರೆ ಕಡೆಗೆ ಮಣ್ಣದಿಂದ ಆಗಲ್ಲ. ಈ ಕಲೆ ನೋಡಿ, ಹಾಗೆ ಮಾಡುದ್ರಿಂದ ಏನಾಗ್ತದೆ, ಕೆಟ್ಟ ಒಟ್ಟು ಪ್ರದರ್ಶನ ಹಾಳಾಗ್ತದೆ. ಅವನನ್ನು ನಾವು ನಮ್ಮ ಲೆಕ್ಕಕ್ಕೆ ತಂದು ಅವನನ್ನು ಬೆಳೆಸಿದ್ರೆ ಪ್ರದರ್ಶನ ಒಳ್ಳೆ ಆಗ್ತದೆ, ಜನರ ಕಣ್ಣಿಂದಲೂ ನಾವು ಕೂಡ ಒಳ್ಳೆಯವರಾಗ್ತೇವೆ. ಕಲೆಯನ್ನು ಕಲೆ ಏನು ನಿಂತು ನೀರಲ್ಲ, ಯಾರು ಒಬ್ಬನ ಸೊತ್ತು ಅಲ್ಲ. ಇವತ್ತು ಕೆಳಗಿದ್ದವ ನಾಳೆ ಏನಾಗ್ತಾನೋ ಯಾರಿಗೂ ಗೊತ್ತಿಲ್ಲ. ಈಗ ನಾವು ಇವತ್ತು ಒಬ್ಬನನ್ನು ಮೆಟ್ಟಿದ್ರೆ ನಾಳೆ ನಮಗಿಂತ ಹೆಚ್ಚು ಬೆಳೆದು ನಮ್ಮನ್ನು ನಾಳೆ ಅವನು ಬಿಡ್ತಾನೆ, ಅದನ್ನ ತಿಳ್ಕೊಳ್ಬೇಕಲ್ವಾ ಅಲ್ವಾ? ಹೌದು ಹೌದು, ನಿಜ ನಿಜ. ಸೊ ಅಂತಿಮ ಹಂತಕ್ಕೆ ಬರೋದಾದ್ರೆ, ಸೊ ಇಷ್ಟು ವರ್ಷಗಳ ಕಾಲ ನೀವು ಕೆಲಸ ಮಾಡಿದ್ದೀರಿ ರಂಗದಲ್ಲಿ, ನಿಮ್ಮ ಹೆಸರು ಚಿರ, ಮತ್ತೆ ನೀವು ಅಭಿಮನ್ಯುವಾಗಿಯೂ ಕೂಡ ಚಿರ. ಸೊ ಬಹಳ ಪ್ರಮುಖವಾಗಿ ನೀವು ಪ್ರದರ್ಶನ ಮಾಡಿದಂತಹ ಎಷ್ಟೋ ಪ್ರಸಂಗಗಳು ಇವತ್ತು ಸಿಡಿ ಕ್ಯಾಸೆಟ್ಗಳಾಗಿ ದಾಖಲೆ ಆಗಿ ಉಳಿದಿದೆ ಅನ್ನುವಂಥದ್ದು, ಅದ್ರ ಬಗ್ಗೆ ಒಂದಿಷ್ಟು ಹೇಳೋದಾದ್ರೆ ಏನ್ ಅನಿಸುತ್ತೆ ನಿಮ್ಗೆ? ಅಲ್ಲ, ದಾಖಲೆ ಆಗ್ಬೇಕು ಅಂತ ಮಾಡಿದ್ದಲ್ಲ, ಆ ಕಾಲದಲ್ಲಿ ಮಾಡಿದ್ದು ದಾಖಲೆ ಆಗಿ ಉಳಿದಿದೆ. ಸೊ ಅದು ಹೊಸ ಕಲಾವಿದರಿಗೆ ಒಂದು ಮಾದರಿ ಅನ್ನೋ ಹಾಗೆ. ನಾನು ಸದ್ಯ ಇದೆ ಇಲ್ಲಿವರೆಗೂ ಇದೊಂದು ದಾಖಲೆ ಆಗಿರ್ಲಿ ಅಂತ ಯಾವ್ದನ್ನು ಬಂದ ಆಗಿ ಉಳಿದಿದೆ ಅಂತಾರೆ ಖುಷಿ ಬಿಡ್ತೇನೆ. ಹಿರಿಯ ಕಲಾವಿದರಾಗಿ ಯುವಕರಿಗೆ ಏನ್ ಹೇಳ್ತೀರಿ? ಬೆಳಿರಿ, ಚೆನ್ನಾಗಿ ಬೆಳಿರಿ. ಅದರ ಕುಣಿತ ಒಂದೇ ಮಾಧ್ಯಮ ಅಲ್ಲ, ದಿನಗಳಲ್ಲಿ ಎಲ್ಲರಿಗೂ ಅಲ್ಲ, ಒಳ್ಳೆ ಮಾತಾಡುವವರು ಇದ್ದಾರೆ. ಆದ್ರೆ ಬರೇ ಕುಣಿತ ಒಂದೇ ಸಾಕು ಅಂತ ತಿಳ್ಕೊಂಡವರು ಇದ್ದಾರೆ. ಇದು 5 ಅಂಗಗಳಿಂದ ಕೂಡಿದ ಕಲೆ. ನಾಟ್ಯ ಉಂಟು, ಮಾತುಗಾರಿಕೆ ಉಂಟು, ಅಭಿನಯ ಉಂಟು, ವೇಷಭೂಷಣ ಉಂಟು, ಹಿಮ್ಮೇಳ ಉಂಟು. ಇದು ಒಂದೇ ಸಾಕು ಅಂತಾದ್ರೆ ಅದೆಲ್ಲ ಯಾಕೆ? ಬರೇ ಕುಣಿತ ಒಂದೇ ಅಂತಾದ್ರೆ ಬರೇ ನಾಟ್ಯ ವೈಭವ ಮಾಡ್ಬೋದು, ಅದಕ್ಕೆ ಒಂದು ಆಖ್ಯಾನ ಅಂತ ಬೇಕಾಗುದಿಲ್ಲ ಅಲ್ವಾ? ಪ್ರಸಂಗ ಬೇಡ, ಅದನ್ನ ತಲುಪಿಸುವಂತ ಪ್ರಯತ್ನವೂ ಕೂಡ ಆಗ್ಬೇಕು ಅಂತ ಎಲ್ಲ ರೀತಿಯಲ್ಲಿ 5 ಪ್ರಕಾರಗಳಲ್ಲೂ ಕೂಡ. ಹೌದು ಹೌದು, 5 ಅವನಲ್ಲಿರುವ ಅಭಿನಯ ಕಲೆ ಗೊತ್ತಾಗ್ಬೇಕು, ಮಾತುಗಾರಿಕೆ ತಿಳಿಬೇಕು, ಅವನ ಭಾವನೆ ತಿಳಿಬೇಕು, ಅದು ಕುಣಿತ ಒಂದರಲ್ಲಿ ಸಿಗುತ್ತಿಲ್ಲ. ಅಷ್ಟನ್ನು ಮಾಡಿದ್ರೆ ಪೂರ್ತಿ ಕಲಾವಿದ ಆಗ್ತಾನೆ ಅಂತ. ಸುಮ್ನೆ ಕುತೂಹಲಕ್ಕೆ, ಇಷ್ಟು ವರ್ಷಗಳ ಅನುಭವದಲ್ಲಿ ನಿಮ್ಗೆ ಎಲ್ಲಾದ್ರೂ ಯಕ್ಷಗಾನ ಅಥವಾ ಯಕ್ಷರಂಗ ನೋವು ಕೊಟ್ಟಿದ್ಯಾ? ಯಕ್ಷರಂಗ ನೋವು ಕೊಡ್ಲಿಲ್ಲ, ಯಕ್ಷಗಾನವೇ ನಾನು ಉಳಿಸಿದೆ ಎಷ್ಟೋ ಸರಿ. ಎಷ್ಟೋ ಬೇಸರಗಳಿಂದೆಲ್ಲ ಮರಳಿಕೊಂಡು ಅಭಿಮಾನಿಗಳ ಪ್ರೀತಿ ಇದೆಲ್ಲ ಕಾರಣ ಆಗಿದೆ. ಯಕ್ಷರಂಗ ಬೇಸರ ಕೊಡ್ಲಿಲ್ಲ, ಇಪ್ಪ ಸಾಕಪ್ಪ ಈ ವೇದಿಕೆ ಅಂತ ಅನ್ನಿಸ್ಲೇ ಇಲ್ಲ. ಖುಷಿಯ ಕ್ಷಣ? ಖುಷಿ ಬಹಳ, ಅದೇ ಎಂತದ್ದು ಅದು, ಪ್ರತಿ ಕ್ಷಣವೂ ಖುಷಿಯೇ.
ನಾವು ಗೆಜ್ಜೆ ಕಟ್ಟುವುದೇ ಖುಷಿ. ಹೌದು, ಅದಕ್ಕೆ ಮನೆ ಹೆಸರು ಗೆಜ್ಜೆನಾದ. ಅದಕ್ಕಿಂತಲೂ ಪ್ರವೇಶ ಆದಾಗ ಜನ ಖುಷಿ ಪಡ್ತಾರಲ್ಲ, ಕೊಡುವ ಚಪ್ಪಾಳೆ ಖುಷಿ, ನಮ್ಮ ಕುಡಿತ ಕಂಡು ಖುಷಿ ಪಡ್ತಾರಲ್ಲ ಅದು ಖುಷಿ, ನಮ್ಮ ಅಭಿನಯ ಪಟ್ಟು ಖುಷಿ ಪಡ್ತಾರಲ್ಲ ಅದು ಖುಷಿ. ಇದು ನಮ್ಮ ನಮ್ಮ ಜೀವನವೂ ಹೌದು, ನಮ್ಮ ಖುಷಿಯೂ. ಉಳಿದ ಸಂಪತ್ತಿಗಿಂತ ಅಭಿಮಾನಿಗಳ ಸಂಪತ್ತು ಸಿಕ್ಕಿದೆಯಲ್ಲ ಅದಕ್ಕಿಂತ ಖುಷಿ ಮತ್ತೆ ಯಾವ್ದಿದೆ ಅಲ್ವಾ? ಇಷ್ಟದ ಪ್ರಸಂಗ? ನಾನು ಎಲ್ಲ ಪ್ರಸಂಗವನ್ನು ಇಷ್ಟಪಡ್ತೇನೆ, ಆದ್ರೂ ಅದಕ್ಕಿಂತ ಒಂದು ಒಂದು ಪಟ್ಟು ಜಾಸ್ತಿ. ಪ್ರಸಂಗಗಳು ಬಹಳ ಉಂಟು, ಬಹಳ ಉಂಟು. ನನಗೆ ಹೊಸ ಪ್ರಸಂಗಗಳೇ ಎಷ್ಟೋ ಸಿಕ್ಕಿದೆ. ಹೌದು, ನೀವು ನೋಡಿದ್ರೆ ಬಿಟ್ಟಿದ್ದ ಗೊತ್ತಿಲ್ಲ, ಚೈತ್ರಚಂದನ ಎಂತ ತತ್ವಪೂರ್ಣ ಕ್ಯಾಸೆಟ್ ಅಲ್ಲಿ ನೋಡಿದ್ದೇನೆ ಅಲ್ವಾ, ಎಷ್ಟೆಷ್ಟು ಒಳ್ಳೊಳ್ಳೆ ಕಥೆಗಳೆಲ್ಲ ಇದ್ದಾವೆ. ಶಾಪ ಸಂಯೋಗ ಅಂತ ಒಂದು ಬಂದಿತ್ತು, ಪ್ರಸಂಗ ಕಡೆಗೆ ಓಡ್ಲಿಲ್ಲ ಅದು, ಈ ಹಾಸ್ಯದ ಅಬ್ಬರದಲ್ಲಿ ಅದು ಏನು ತತ್ವಪೂರ್ಣ ಕತೆ ರೀ, ಭಾರಿ ಖುಷಿ ಆಗ್ತದೆ ತುಂಬಾ. ನನ್ನ ಬದುಕಿನಲ್ಲಿ ನೂರಾರು ಹೊಸ ಪ್ರಸಂಗಗಳು ಸಾಮಾಜಿಕ ಪ್ರಸಂಗಗಳು ಬಂದಿದೆ. ಇಷ್ಟದ ಕಲಾವಿದರು? ಅದನ್ನು ಹಾಗೆ ಎಲ್ಲ ಎಲ್ಲವನ್ನು ಒಬ್ಬನಲ್ಲೇ ಕಾಣ್ಲಿಕ್ಕೆ ಆಗುದಿಲ್ಲ, ಒಬ್ಬನಲ್ಲಿ ಒಬ್ಬೊಬ್ಬರು ಒಂದೊಂದನ್ನು ಕಾಣಬಹುದು, ಹಾಗೆ ಎಲ್ಲರೂ ಇಷ್ಟ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಇಷ್ಟ ಅಲ್ವಾ. ಎಲ್ಲೂ ಒಬ್ಬನಲ್ಲೇ ಕಾಣ್ಬೇಕಾದ್ರೆ ಅದು ದೇವರಲ್ಲಿ ಮಾತ್ರ ಸಾಧ್ಯ, ಮನುಷ್ಯರಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಸೊ ಕೊನೆಯದಾಗಿ, ನಿವೃತ್ತಿ ಜೀವನದಲ್ಲಿದ್ದೀರಿ, ಈಗಲೂ ಕೂಡ ಬೇಷವನ್ನ ಕಟ್ಟಿದ್ದೀರಿ, ಕೌಟುಂಬಿಕವಾಗಿ ಎಷ್ಟು ಖುಷಿ ಇದೆ? ಸೊ ಈ ಬಗ್ಗೆ ಒಂದಿಷ್ಟು ಅದೆಲ್ಲ ಹೇಳಬೇಕು ಹೇಳಬೇಕು ಅಂತಿಲ್ಲ, ಬಂದು ನೋಡಿದವ್ರಿಗೆ ಗೊತ್ತಾಗ್ತದೆ ಅಷ್ಟೇ. ನಾನು ಖುಷಿಯಲ್ಲಿದ್ದೇನೆ. ಯಕ್ಷಗಾನದಲ್ಲಿ ಆಟ ಇಲ್ಲದ ಕಲಾವಿದ, ಆಟ ಇಲ್ಲದೆ ಹೋದಾಗ ಹೊತ್ತು ಕಳೆಯುವುದು ಹೇಗಪ್ಪ ಅಂತೂ ಒಂದು ಸಮಸ್ಯೆ ಬಿಟ್ರೆ ಹೌದು, ಎಂತ ಮಾಡುದು? ಒಳಗೆ ಹೊರಗೆ ಹೋಗ್ಲಿಕ್ಕಿಲ್ಲ, ಒಳಗೆ ಬರ್ಲಿಕ್ಕಿಲ್ಲ, ನಾನ್ ಬೇರೆ ಕೆಲಸ ಮಾಡುದಿಲ್ಲ, ಆಗ ಸಮಸ್ಯೆ ಅಲ್ವ, ಹೊತ್ತು ಕಳೆಯುವುದು ಕಷ್ಟ. ಆಗ್ಲಿ, ಒಟ್ಟಿನಲ್ಲಿ ತುಂಬಾ ಖುಷಿಯಿಂದ ಯಕ್ಷಗಾನ ಅನ್ನೋದು ನನಗೆ ಎಲ್ಲವನ್ನೂ ಕೊಟ್ಟಿದೆ. ನನ್ನ ಮಗ ಇಂಜಿನಿಯರ್ ಆಗಿ ದುಡಿತಾ ಇದ್ದಾನೆ, ಅವನು ಮಾಡಿದ್ದು ಇದ್ರಲ್ಲೇ ಅಲ್ವ, ಯಕ್ಷಗಾನದಿಂದಲೇ, ಯಕ್ಷಗಾನದ ಕಾರಣದಿಂದಲೇ. ಇಷ್ಟು ವರ್ಷಗಳ ಕಾಲ ಯಕ್ಷಗಾನದ ಸೇವೆಯನ್ನ ಮಾಡಿದಿರಿ, ಅಭಿಮನ್ಯು ಪಾತ್ರಗಳಿಗೆ ಜೀವನ ಕೊಟ್ಟಿದ್ದೀರಿ. ಯಕ್ಷಗಾನ ಮತ್ತು ಅಭಿಮನ್ಯು ಪಾತ್ರಕ್ಕೆ ನೀವು ಹೇಗೆ ವ್ಯಾಖ್ಯಾನವನ್ನ ಕೊಡ್ತೀರಿ ಅಂತ? ಅಭಿಮನ್ಯು ಹೇಗಿದ್ದಾನೆ ನೋಡ್ಲಿಲ್ಲ ನಾವು ಅಲ್ವಾ ಮಹಾಭಾರತದಲ್ಲಿ, ಆದ್ರೆ ನಾವು ಕಾವ್ಯದಲ್ಲಿ ಓದೋದು ಹೇಗೆ ಕೇಳಿದ್ರೆ, ಅವನೊಬ್ಬ ಬೆಂಕಿ ಚೆಂಡು ಸಾವಿಗಾಗಿ ಹೆದರು ಅಲ್ಲ, ಮಾಡ್ಬೇಕು ವಂಶದ ಮರ್ಯಾದೆ ಉಳಿಸಬೇಕು ಅನ್ನುವ ಕಾರಣಕ್ಕೆ ಹೋರಾಡ, ಎಲ್ಲಿಯವರೆಗೆ ಹೋರಾಡಿದವ ಕೇಳಿದ್ರೆ ಅವನ ಕೈ ಕತ್ತರಿಸಿದ್ರು ಲೆಕ್ಕ ಇಲ್ಲದೆ ಕಾಲಲ್ಲಿ ಚಕ್ರ ತೊಡೆದು ಪುಡಿ ಮಾಡಿ ಕೈಗಳಿಗೆ ಸಿಕ್ಕಿಕೊಂಡು ಹೋರಾ, ಸಾವು ಬದುಕು ಲೆಕ್ಕ ಅಲ್ಲ, ನನಗೆ ನಮ್ಗೆ ಇವತ್ತು ಕೆಲಸ ಇದು, ಇದನ್ನು ಮಾಡ್ಬೇಕು. ಅಭಿಮನ್ಯು ಅಂದ್ರೆ ಹಾಗೆ ನುಗ್ಗುದೆ ನುಗ್ಗುದೆ ಹಾಗೆ ಅಭಿಮನ್ಯು ಪಾತ್ರ. ಆ ಕಾಲದಲ್ಲಿ ಭೀಷ್ಮರು ಹೇಳಿದ್ದಾರೆ ಭಾರತ ರತ್ನ ಅವನು, ಆದ್ರೆ ಅವನ ವ್ಯಕ್ತಿತ್ವ ಎಷ್ಟು ದೊಡ್ಡದಿರ್ಬೋದು. ಮಹಾಭಾರತದಲ್ಲಿ ಅತ್ಯಂತ ಹಿರಿಯವರು ಅಂತ ಹೇಳಿದ್ರೆ ಭೀಷ್ಮರು, ಅತ್ಯಂತ ಕಿರಿಯವರು ಯಾರು ಕೇಳಿದ್ರೆ ಅಭಿಮನ್ಯು. ಅಂತವ್ರು ಇವನಿಗೆ ಹೇಳಿದ್ರು ಭಾರತ ರತ್ನ ನೀನು ಅಂತ, ಆದ್ರೆ ಅವ ಹೇಗೆ ಬೆಳೆದಿದ್ದ ಲೆಕ್ಕಾಕಿ. ಅಭಿಮನ್ಯು ಪಾತ್ರ ಮಾಡುವ ಅದನ್ನ ಕಲ್ಪನೆಯಲ್ಲಿ ಇಟ್ಕೊಂಡ್ರು ಸಾಕಾಯ್ತು. ಯಕ್ಷಗಾನವನ್ನ ಯಕ್ಷಗಾನದಲ್ಲಿ ಅದನ್ನು ತೋರಿಸ್ತಾರಲ್ಲ ಅದು ಯಕ್ಷಗಾನದ ಹಿರಿಮೆ ಅಂತ ಹೇಳ್ಬೇಕು. ಅಭಿಮನ್ಯು ಅಂದ್ರೆ ಹೀಗೆ ಅಂತ ಯಕ್ಷಗಾನದಲ್ಲಿ ತೋರಿಸ್ತಾರಲ್ಲ ಅದು ಯಕ್ಷಗಾನದ ಹೆಗ್ಗಳಿಕೆ. ಪ್ರತಿ ಪಾತ್ರವನ್ನ ತೋರಿಸೋದು ಯಕ್ಷಗಾನಕ್ಕೆ ನೀವು ಕೊಡುವಂತ ವ್ಯಾಖ್ಯಾನ. ಬೇರೆ ಎಲ್ಲ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಪರಿಕರಗಳಿರ್ತಾರೆ, ಮಹಾಭಾರತ ತೋರಿಸ್ತಾರೆ ನೂರಾರು ಸೈನಿಕರು ಆನೆಗಳು ಕುದುರೆಗಳು, ಅಭಿಮನ್ಯುವಿನ ಆಳು ಅಷ್ಟು ಎತ್ತರ ರಥ ಆಗಿತ್ತು. ಯಕ್ಷಗಾನದಲ್ಲಿ ಏನು ಏನು ಇಲ್ಲ, ಏನು ಇಲ್ಲದೆ ಅಭಿಮನ್ಯು ಹಾಗೆ ಅಂತ ತೋರಿಸಿ ಕೊಡ್ತಾರೆ ಅಂತ ಆದ್ರೆ ಯಕ್ಷಗಾನದ ಹೆಗ್ಗಳಿಕೆ ಅಲ್ವಾ? ಎಂತ ವ್ಯಾಖ್ಯಾನ ಖಂಡಿತ. ಆಗ್ಲಿ, ನಿಮ್ಮ ಜೊತೆ ಮಾತಾಡಿ ಇಷ್ಟೊತ್ತು
ಖುಷಿ ಆಯ್ತು ಇಷ್ಟು ಜೊತೆಗೆ ನಿಮ್ಮ ಜೊತೆಗೆ ಪಾಲ್ಪಡೆಯೋದಕ್ಕೆ, ನಮ್ಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಜನಪ್ರತಿನಿಧಿಯ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದ. ನಮಸ್ಕಾರಗಳು. ನೀವು ಬಂದದ್ರಿಂದ ಇವತ್ತಿನ ದಿನವೊಂದು ನನಗೆ ಸರಾಗವಾಗಿ ಮಳೆಗಾಲದಲ್ಲಿ ಆಗುವ ಕಷ್ಟ ಅದೇ. ಧನ್ಯವಾದಗಳು. ನಮಸ್ಕಾರ. ಎಸ್, ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.